ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಕದನ ಕಲಾಪಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಜಯಶೇಖರ್ ಮಡಪ್ಪಾಡಿ. ಇವತ್ತೇನು ಸ್ಥಳೀಯ ಸರ್ಕಾರಗಳಾದಂತಹ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪುರಸಭೆ ಹಾಗೂ ನಗರಸಭೆಗಳಿರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಇವತ್ತೆಲ್ಲೋ ಒಂದು ಕಡೆ ತಾವು ಅಭಿವೃದ್ಧಿಯ ಹೆಸರಿನಲ್ಲಿ ಅಭಿವೃದ್ಧಿಯ ಚರ್ಚೆಗಳಲ್ಲಿ ಭಾಗವಹಿಸುವ ನೆಪದಲ್ಲಿ ತಮ್ಮ ತಮ್ಮ ಬೆಳೆ ಬೇಯಿಸಿಕೊಳ್ಳಿಕ್ಕೆ, ತಮ್ಮ ತಮ್ಮ ಸ್ವಾರ್ಥದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಏನು ಸದನದಲ್ಲಿ ನಡೀಬೇಕಾದಂತಹ ಕಲಾಪಗಳು ಇವತ್ತು ಕದನ ಕಲಾಪಗಳಾಗಿ ಮಾರ್ಪಾಡಾಗ್ತದೆ ಅನ್ನುವಂಥ ಒಂದು ಆತಂಕ ನಮ್ಮೆಲ್ಲರ ಜೊತೆಗೆ ಇರುತ್ತಾನೆ. ನಾವು ಇವತ್ತು ಈ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಕದನ ಕಲಾಪವನ್ನು. ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಮೂವರು ನಮ್ಮ ಜೊತೆಗಿದ್ದಾರೆ. ಒಬ್ಬರು ಮಾಜಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ಇದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ಪ್ರಸ್ತುತ ಹಾಲಿ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ರಮೇಶ್ ಕಾಂಚನ್ ಹಾಗೂ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ನಮಸ್ತೆ ವೀಕ್ಷಕರೇ. ನಾವು ನೇರವಾಗಿ ಚರ್ಚೆಯನ್ನು ಆರಂಭ ಮಾಡೋದಕ್ಕೆ ಮೊದಲು ಏನು ಇವತ್ತು ಉಡುಪಿ ನಗರಸಭೆಯಲ್ಲಿ ಏನು ಗದ್ದಲದ ವಾತಾವರಣ ಆಗಿತ್ತು, ಕದನ ಕಲಾಪ ಏನು ಒಂದು ಅಭಿವೃದ್ಧಿಯ ಚರ್ಚೆಯಲ್ಲಿ ಆಗಬೇಕಾಗಿರತಕ್ಕಂತಹ ಚರ್ಚೆಗಳ ಬದಲಿಗೆ ಕದನವಾಗಿ ಮಾರ್ಪಟ್ಟಂತಹ ಕಲಾಪಗಳ ಬಗ್ಗೆ ಒಂದು ಸುತ್ತು ನೋಟ ನೋಡ್ಕೊಂಡು ಬರೋಣ, ಬನ್ನಿ. ವಿಶೇಷವಾಗಿ ಉಡುಪಿ ನಗರಸಭೆ ನೀರಿನ ಬಗ್ಗೆ ಯಾವ ರೀತಿಯ ತಯಾರಿಯನ್ನು ಮಾಡಿದೆ ಎಂಬುದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಯವರು ಸದನಕ್ಕೆ ತಿಳಿಸಬೇಕು ಎಂದು ನಾನು ಒತ್ತಾಯವನ್ನು ಮಾಡಿದ ಸಂದರ್ಭದಲ್ಲಿ ನನಗೆ ಸಹಕಾರಿಯಾಗಿ ಮಾನ್ಯ ನಗರಸಭೆ ಸದಸ್ಯ ಭಂಡಾರ್ಕರ್ ಅವರು ಕೂಡ ಈ ಬಗ್ಗೆ ಉಲ್ಲೇಖ ಮಾಡಿ ಉಡುಪಿಯ ನಗರಸಭೆ ಯಾವ ರೀತಿ ನೀರಿನ ಬಗ್ಗೆ ತಯಾರಿಯನ್ನು ಮಾಡಿದೆ ಅಂತೇಳಿ ನಗರಸಭೆ ಸದಸ್ಯ ಭಂಡಾರ್ಕರ್ ಅವರು ಕೂಡ ಅಧಿಕಾರಿಯನ್ನು ಒತ್ತಾಯ ಮಾಡಿ ಸದನಕ್ಕೆ ತಿಳಿಸಬೇಕು ಎಂದು ಹೇಳಿದ ತಕ್ಷಣ ನಗರಸಭಾ ಸದಸ್ಯರಾದಂಥ ಯಶ್ವಾ ಸುವರ್ಣರವರು ಬಹಳ ಒಂದು ಕೀಳುಮಟ್ಟಿನ ಶಬ್ದದಲ್ಲಿ ಕುಲ್ಲುಂಬೆ ಎಂಬ ರೀತಿಯಲ್ಲಿ ಅವರು ಭಂಡಾರ್ಕರನ್ನು ಕೂತ್ಕೊಳ್ಳಿಕ್ಕೆ ಹೇಳಿದರು. ಇದು ಉಡುಪಿ ನಗರಸಭೆಯ ಸದನಕ್ಕೆ ವಿರೋಧ ಮಾಡಿದ ಮಾತು ಅಂಥೇಳಿ ನಾನು ಇದನ್ನು
ಮಾನ್ಯ ನಗರಸಭೆ ಅಧ್ಯಕ್ಷರಿಗೆ ಒತ್ತಾಯ ಮಾಡಿದ್ದಾನೆ. ಇವರು ಇದೇ ರೀತಿ ಪದೇ ಪದೇ ಈ ಶಬ್ದವನ್ನು ಉಪಯೋಗ ಈ ಸದನದಲ್ಲಿ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಶಿಸ್ತಿನ ಕ್ರಮ ತಗೊಳ್ಬೇಕು. ಮುಂದಿನ ದಿನದಲ್ಲಿ ತಗೊಳ್ಳದಿದ್ದರೆ ಇವರನ್ನು ಸದನದಿಂದ ಹೊರಗೆ ಕಳುಹಿಸುವಂಥ ಕೂಡ ಅವಕಾಶ ಇದೆ ಎಂಬ ರೀತಿಯಲ್ಲಿ ಅಧ್ಯಕ್ಷರನ್ನು ಒತ್ತಾಯ ಮಾಡಿದ್ದೇನೆ. ಪ್ರಾಯಶ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಚಿಂತನೆಯನ್ನು ಮಾಡ್ತೇವೆ ಎಂದು ಈ ಸಭೆಯಲ್ಲಿ ನಾನು ಒತ್ತಾಯ ಮಾಡಿದ್ದೇನೆ. ಯಶ್ಪಾಲ್ ಸುವರ್ಣನವರು ಪ್ರಾಯಶಃ ಹಿರಿಯ ಸದಸ್ಯರು, ಒಂದು ಮೂರು ಅವಧಿಯಲ್ಲಿ ಅವರು ಜನಪ್ರತಿನಿಧಿಯಾಗಿ ನಗರಸಭೆ ಆಯ್ಕೆಗೊಂಡವರು. ಪ್ರಾಯಶಃ ಸದನದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ಎಂಬುದು ಮುಂದಿನ ದಿನದಲ್ಲಿ ಅವರ ಈ ನೀತಿ ಪಾಠವನ್ನು ತಿಳ್ಕೊಂಡು ಮಾತಾಡಬೇಕು. ಇಲ್ಲದಿದ್ದರೆ ಇದಕ್ಕೆ ತಕ್ಕ ಆದ ಉತ್ತರ ಜನ ನೀಡ್ತಾರೆ ಎಂಬುದನ್ನು ಸ್ಪಂದನಾ ಚಾನಲ್ ಮುಖ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಘಟನೆ ನಡೆದದ್ದು ನಿಜವಾಗಿಯೂ ಬೇಸರ ತರ್ತಕ್ಕಂಥ ವಿಷಯ. ಕಳೆದ ಕೆಲವು ಸಭೆಗಳಲ್ಲಿ ಇಂಥದ್ದೇ ಒಂದು ಭಾಷೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದು ವಿಶೇಷವಾಗಿ ಪ್ರತಿಷ್ಠಿತ ನಮ್ಮ ಉಡುಪಿ ನಗರಸಭೆಗೆ ಅದರದೇ ಆದ ಒಂದು ಗೌರವ ಉಂಟು, ಅದನ್ನು ನಾವು ಉಳಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಆದರೂ ಇಂಥ ಚರ್ಚೆಗೆ ಅವಕಾಶ ಕೊಡಬಾರ್ದು. ಇದನ್ನು ನಾವು ಅಧ್ಯಕ್ಷರಿಗೂ ಹೇಳಿದ್ದೇನೆ, ಆಯುಕ್ತರಿಗೂ ಹೇಳಿದ್ದೇವೆ. ಆದ್ದರಿಂದ ಮಾನ್ಯ ಸದಸ್ಯರಲ್ಲಿ ನಮ್ಮ ಒಂದು ವಿನಂತಿ, ಮುಂದೆ ಇಂಥದೇ ಮುಂದುವರಿತಾ ಹೋದರೆ ಬಹುಶಃ ಈ ಕಲಾಪ ಬಹಳಷ್ಟು ಹದಗೆಡುತ್ತದೆ ಮುಂದೆ ಈ ರೀತಿ. ಎಸ್ ವೀಕ್ಷಕರೇ, ನಾವೇನು ಇವತ್ತು ನಗರಸಭೆ ಉಡುಪಿಯ ನಗರಸಭೆಯಲ್ಲಿ ನಾವೇನು ಕಲಾಪಗಳ ಗದ್ದಲಗಳನ್ನು ನಾವು ನೋಡಿದ್ವಿ. ಬಹುಶಃ ನನಗಂತೂ ಅದರಲ್ಲಿ ಯಾರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ಒಂದು ಪೈಸೆ ನಯಾ ಪೈಸೆ ಇದು ನನಗಂತೂ ಅರ್ಥ ಆಗಲಿಲ್ಲ. ಬರೇ ಗದ್ದಲ ಗಲಾಟೆ ಅಷ್ಟೊತ್ತು ಏನು 4 ನಿಮಿಷಗಳ ಆ ಒಂದು ಕ್ಲಿಪ್ಪಿಂಗ್ ನಾವು ನೋಡಿದ್ವಿ. ಆ 4 ನಿಮಿಷಗಳು ಕೂಡ ಏನೊಂದು ಅರ್ಥ ಆಗದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಬಹುಶಃ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಶಕ್ಯ ಅಲ್ಲ. ಒಟ್ಟಾರೆಯಾಗಿ ಸ್ಥಳೀಯ ಸರ್ಕಾರಗಳು ಈಗ ಎತ್ತ ಸಾಕ್ತಾ ಇದೆ. ಅದರಲ್ಲಿ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಅಭಿವೃದ್ಧಿ ಹೆಸರಿನಲ್ಲಿ ಕದನಗಳನ್ನು ನಡೆಸ್ತಾ ಇರುವಂಥದ್ದು, ಏಕವಚನದಲ್ಲಿ ಮಾತನಾಡ್ಕೊಳ್ಳುವಂಥದ್ದು. ಬಹುಶಃ ಇದು ಕೇವಲ ಮೊದಲು ರಾಜ್ಯ ವಿಧಾನಸಭಾ ಸಂಸತ್ತುಗಳಲ್ಲಿ ಮತ್ತು ವಿಧಾನ ಪರಿಷತ್ತು ವಿಧಾನ ಸಭೆಗಳಲ್ಲಿ ಇಂತಹ ಚರ್ಚೆಗಳನ್ನು ನಾವು ಕೇಳ್ತಾ ಇದ್ವಿ. ಬಹುಶಃ ಇವತ್ತು ಸ್ಥಳೀಯ ಸರ್ಕಾರಗಳ ಮಟ್ಟದಲ್ಲೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಒಂದು ಸಂಘರ್ಷಗಳಿಗೆ ಎಡೆ ಮಾಡಿಕೊಡ್ತದೆ ಯಾವುದೋ ಒಂದು ವಿಚಾರಗಳು ಅಂತ ಹೇಳಿದರೆ ಬಹುಶಃ ಇದು ನಮ್ಮ ನಾಡಿನ ಮತ್ತು ನಮ್ಮ ಕರಾವಳಿಯ ಬಹುದೊಡ್ಡ ದುರಂತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ನೇರವಾಗಿ ಏನು ನಮ್ಮ ರಮೇಶ್ ಕಾಂಚನ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೇನೆ. ಕಾಂಚನ್, ಯಾಕೆ ಇಷ್ಟು ಈ ರೀತಿಯ ಒಂದು ಗೊಂದಲಗಳಾಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ, ಏನಿದು? ಒಬ್ಬರು ಹಿರಿಯ ಸದಸ್ಯರಿದ್ದಾರೆ ಅವರು. ನೀವು ನಮಗೆ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವಂಥದ್ದು ನೀರಿನ ಅಭಾವ. ಹೌದು, ಒಪ್ಪುವಂಥದ್ದೇ. ಈಗ ಎಲ್ಲ ಕಡೆ ನೀರಿನ ಅಭಾವ ಇದೆ, ನೀರಿನ ಸಮಸ್ಯೆ ಇದೆ, ಹೌದು. ಆದರೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಹೊರತು ಅಥವಾ ಉಡುಪಿ ನಗರಸಭೆ ನೀರಿನ ಬಗ್ಗೆ ಏನೆಲ್ಲ ಮಾಡಿದೆ ಉಡುಪಿಯ ಜನತೆಗೆ. ಯಾಕಂದರೆ ನಗರಸಭೆ ನಡೆಯುವುದು ಉಡುಪಿಯ ಜನರ ಏನು ಟ್ಯಾಕ್ಸಿನ ಹಣದಿಂದ ನಡೆಯುವಂಥದ್ದು. ನಾವು ಉಡುಪಿಯ ಜನತೆಗೆ ನೀರನ್ನು ಕೊಡುವಂಥದ್ದು ಜವಾಬ್ದಾರಿ ನಮ್ಮದು. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಅಂತೇಳಿ ಹೇಳುವಂಥದ್ದು ನಮ್ಮ ಕರ್ತವ್ಯ. ಇದನ್ನೇ ಬ್ರೇಕ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲ, ಇದನ್ನೇ ಮಾತಾಡ್ಲಿಕ್ಕೆ. ನೋಡಿ, ನಾವು ಏನು ಮಾಡಿದ್ದೇವೆ, ಯಾವ ರೀತಿ ಜನರಿಗೆ ನೀರು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬ್ರೇಕ್ ಮಾಡ್ತಾರೆ ಅಂತ ಹೇಳಿದರೆ ಇದರ ಉದ್ದೇಶ ಏನು? ಹಾಗಾದರೆ ನಾವು ಮಾಡುವಂಥ ಕೆಲಸವನ್ನು ಬ್ರೇಕ್ ಮಾಡಬೇಕು ಒಂದೇ ಉದ್ದೇಶ ಅಂತ ನನ್ನ ಒಂದು ಅನಿಸಿಕೆ. ಹೇಳಬಾರ್ದು ನಾವು ಒಳ್ಳೆ ಕೆಲಸವನ್ನು ಜನರಿಗೆ ಮಾಡಿದಂಥ ಕೆಲಸವನ್ನು ಅಥವಾ ಮಾಡಿದಂಥ ಏನು ಒಳ್ಳೆ ಕೆಲಸ ಮಾಡಿದ ಜನರಿಗೆ ತಿಳಿಸಬಾರ್ದು, ಇದಕ್ಕೆ ಅಡ್ಡಿ ಮಾಡಬೇಕು ಎಂಬ ಏಕೈಕ ಉದ್ದೇಶದಿಂದ ಈ ರೀತಿ ಆಯಿತು. ಅವರು ಸದಸ್ಯರು ಪ್ರಶ್ನೆ ಕೇಳುವಂಥ ಜವಾಬ್ದಾರಿ ಇದೆ, ಅವರಿಗೆ ಕೂಡ ಹಕ್ಕಿದೆ. ಅವರು ಕೂಡ ಜನರ ಆಯ್ಕೆ ಜನರ ಸೈಡಿಂದ ಆಯ್ಕೆ ಆಗಿ ಬಂದವರು. ಕೇಳಿ, ಒಬ್ಬರು ಕೇಳಬೇಕು, ಅದಕ್ಕೆ ಆನ್ಸರ್ ಪಡೆಯಬೇಕು. ಏನಾಗಿದೆ ಅಂತೆ ಇಡೀ ಮಾಧ್ಯಮದ ಮುಖಾಂತರ ಜನರಿಗೆ ಗೊತ್ತಾಗ್ತದೆ. ಅದನ್ನೇ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರು. ಇದು ಏನರ್ಥ? ಇದು ಈ ಬಾರಿ ಅಲ್ಲ, ಇದು ಅನೇಕ ಬಾರಿಯಿಂದ ಏನಾಗಿದೆ ಅಂದರೆ ಇವರಿಗೆ ಪ್ರಾಯಶಃ ಈ ಅಧಿಕಾರ ಕಳ್ಕೊಂಡ ದಿವಸದಿಂದ ಇದೇ ರೀತಿ ಇವ್ರದ್ದು ಪರಿಪಾಠ. ಇದನ್ನು ನಾವು ತಡಿಬೇಕಾಗಿದೆ ಈಗ. ಅಲ್ಲ, ಈಗ ನೋಡಿ, ಇವತ್ತಿನ ಏನು ಚರ್ಚೆಯ ವಿಚಾರ, ಕುಡಿಯುವ ನೀರಿನ ವಿಚಾರ, ಬಹುಶಃ ಎಲ್ಲ ಒಂದು ಕಡೆ ನಗರಸಭೆ ಈ ಏನು ನಿರೀಕ್ಷಿತ ಮಟ್ಟದಲ್ಲಿ ನೀರು ಕೊಟ್ಟಿಲ್ಲ ಅನ್ನುವಂಥದ್ದು ವಾಸ್ತವವಾಗಿ ಎಲ್ಲ ಕಡೆ ಎಲ್ಲ ಕೇವಲ ಉಡುಪಿ ನಗರಸಭೆ ವಿಚಾರ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ವಿಚಾರ ಕೂಡ ಸಮಸ್ಯೆ ಇದೆ. ಹೌದು, ಆದ್ರೆ ನಾನು ಕೇಳ್ತಿರೋದು ಅದು ಅವರು ಕೇಳಿದ್ದೆ ತಪ್ಪು ಅಂತ ತಾವು ಹೇಳ್ತಾ ಇದ್ದೀರಾ? ಹಕ್ಕಿದೆ ಅವರಿಗೆ, ಜವಾಬ್ದಾರಿ ಇದೆ ಕೇಳುವಂಥದ್ದು. ಅದು ಕೇಳುವ ರೀತಿ ನೀತಿ ಇದೆ. ಎಸ್, ಈಗ ನಾವು ಒಪ್ಪುವ, ನಾವು ಹೊಸಬ ಸದಸ್ಯರು, ಹೊಸಬ್ರು, ಅನುಭವ ಇಲ್ಲ. ಇವರು ಹಾಗೆ ಅಲ್ಲಲ್ಲ, ಕಳೆದ 3 ಬಾರಿಯಲ್ಲಿ ಎಲೆಕ್ಟ್ ಆದವರು,
ಜವಾಬ್ದಾರಿಯ ಸ್ಥಾನದಲ್ಲಿದ್ದಾರೆ, ಇವರು ಯಾವ ರೀತಿ ವರ್ತನೆ ಮಾಡಬೇಕು ಎಂಬುದು ಇವರು ಅರ್ಥ ಆಗಬೇಕಿತ್ತು. ಓಕೆ, ಈಗ ಈಗ ನಿತ್ಯಾನಂದ ಒಳಕಾಡ್ ಅವರು ಮಾಜಿ ಸದಸ್ಯರು, ಅಂದರೆ ನಗರಸಭೆಯಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಬೇಕು ಅನ್ನೋಂಥ ಕನಸು ಕಂಡವರು ನೀವು. ಸೊ ತಮ್ಮ ಅಭಿಪ್ರಾಯ ಏನು ಈ ಈ ರೀತಿಯ ಒಂದು ಸ್ವಾರ್ಥ ರಾಜಕೀಯಕ್ಕೆ, ಇದು ಯಾವುದೇ ಪಕ್ಷ ಇರಬಹುದು, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಒಂದು ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಒಂದು ಮೂಲಭೂತ ಸೌಕರ್ಯವಾದಂಥ ಕುಡಿಯುವ ನೀರಿನ ದೃಷ್ಟಿಯಲ್ಲಿ ಇಂತಹ ಒಂದು ಚರ್ಚೆಗಳಾಗ್ತದೆ, ಏಕವಚನದ ನಿಂದನೆಗಳಾಗ್ತಾ ಇದೆ, ಇದು ಇದು ಜನರಿಗೆ ಯಾವ ರೀತಿಯ ಸಂದೇಶ ಕೊಡ್ತದೆ ನಿತ್ಯಾನಂದರೆ? ಈಗ ನಾನು ರಾಜಕೀಯ ರಹಿತವಾಗಿ ಮಾತಾಡುವಂಥ ಖಂಡಿತವಾಗಿ ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಕಳೆದ ಬಾರಿ ಆಯ್ಕೆಯಾದದ್ದು ನನ್ನ ಜಿಲ್ಲಾ ನಾಗರಿಕ ಸಮಿತಿಯಿಂದ ಆಯ್ಕೆಯಾದದ್ದು. ಆಯ್ಕೆಯಾದ ಸಂದರ್ಭದಲ್ಲಿ ನಾನು 35 ವಾರ್ಡ್ಗಳಿಗೂ ನಾನು ಸದಸ್ಯರನ್ನು ಹಾಕಬೇಕಂದ್ರೆ ಆಲೋಚನೆ ಮಾಡಿದ್ದೆ, ನನಗೆ ಜನರು ಸಿಗಲಿಲ್ಲ. 12 ವಾರ್ಡ್ಗೆ ನಾನು ನಮ್ಮ ಸದಸ್ಯರನ್ನು ಹಾಕಿದ್ದೇನೆ. ಆದರೆ ನಾನು ಒಬ್ಬ ಆಯ್ಕೆಯಾಗಿ ಬಂದಿದ್ದೇನೆ. ಆಯ್ಕೆಯಾಗಿ ಬಂದದ್ದು ಯಾವ ರೀತಿಯಲ್ಲಿ ಬಂದದ್ದು ಹೇಳಿದ ಕೇಳಿದರೆ, ನಾನು ನಿರಂತರವಾಗಿ ನೀರು ಇಲ್ಲದ ಪ್ರದೇಶಕ್ಕೆ ಉಚಿತವಾಗಿ ನಾನೇ ಡ್ರೈವಿಂಗ್ ಮಾಡಿ, ನಾನೇ ಪಂಪಿಂಗ್ ಮಾಡಿ, ಮನೆ ಮನೆಗೆ ಸ್ಲಮ್ ಏರಿಕೆ, ಮನೆ ಮನೆಗೆ ಅಂತ ಹೇಳಿದ್ರೆ ವಾಶ್ ಮನೆಗೆ ನೀರಿನ ಅಭಾವ ಇದೆ, ಕೊಂಡುಕೊಂಡಂತ ಮನುಷ್ಯ ಅಂದ್ರೆ ನಾನು ಓಟಿಗೋಸ್ಕರ ಅಲ್ಲ, ನನಗೆ ಆಯ್ಕೆ ಮಾಡಬೇಕು ಆಪರೇಷನ್ ಸ್ಲಮ್ ಏರಿಕೆ ಅಂದ್ರೆ ನಾನು ನಿಟ್ಟೂರಿಗೆ ಹಾಕಿದ್ದೇನೆ, ಕೊಡನೂರಿಗೆ ಹಾಕಿದ್ದೇನೆ, ನಾನು ಈ ಪ್ರದೇಶದಲ್ಲಿ ಒಳಕಾಡು ಪ್ರದೇಶದಲ್ಲಿ ನಾನು ಆಯ್ಕೆಯಾಗಿ ಬಂದಿದ್ದೇನೆ. ಯಾಕೆ ಆಯ್ಕೆಯಾಗಿ ಬಂದೇನೆ, ನೀರು ಇಲ್ಲದ ಪ್ರದೇಶಕ್ಕೆ ನೀರನ್ನು ಕೊಟ್ಟು ನಾನು ಅಂದರೆ ನೀರನ್ನು ಕೊಟ್ಟು ಅಲ್ಲ, ನಾನು ಇನ್ನಿತ್ತು ಬಹಳಷ್ಟು ಅದು ನನ್ನ ಅದು ನಾನು ಹೇಳಿದ್ದೆ, ನಾನು ಆ ಪ್ರದೇಶಕ್ಕೆ ಎಲ್ಲರಿಗೆ ನಾನು ಒಂದು ಆಯ್ಕೆ ಮಾಡಿ ನನ್ನೊಂದು ಅನುಗ್ರಹಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಉಪಯೋಗಿಸ್ಕೊಳ್ಳಿಲ್ಲ ನಾನು, ಯಾಕಂದ್ರೆ ನಾನು ನೀರು ಕೊಟ್ಟು ನಾನು ಆಯ್ಕೆ ಆಗಿದ್ದೇನೆ ಅಂತೇಳಿ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಮಾಡಿದ್ದೇನೆ ಅದು, ಯಾಕಂದರೆ ಈ ಸಂದರ್ಭದಲ್ಲಿ ಹೇಳುವಂಥ ಒಂದು ಪ್ರಶ್ನೆ ಅಷ್ಟೇ. ಆವಾಗ ಇವಾಗ ಏನಾಗಿದೆ ಅಂತೇಳಿದ್ರೆ, ನೀರು ಎಲ್ಲ ಕಡೆಯಲ್ಲಿ ಇಲ್ಲ. ಈಗ ಟ್ಯಾಂಕರ್ ಮೂಲಕ ಕೊಡ್ತಾರೆ ಅಂತ ಹೇಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಹೇಳಿದರೆ, ಜನಾರ್ದನ್ ಭಂಡಾರ್ಕರ್ ಅವರು ನನ್ನ ನಂಬರ್ ಕೊಡಿ, ಯಾರಿಗೂ ಬೇಕಾದರೆ ನಾನು ನಮ್ಮ ಫೋನ್ ನೀರು ಕೊಡ್ತೇನೆ ಅಂತ ಹೇಳಿದವರು, ನಾನು ಒಂದು ಎರಡು ಕಡೆಯಿಂದ ಎರಡು ಸರಿ ನಿಮ್ಮ ವಾಹಿನಿಯಿಂದ ಕೇಳಿದ್ದೇನೆ. ಇವಾಗ ಏನು ಪ್ರಶ್ನೆ ಅಂತ ಹೇಳಿದರೆ ಸರ, ಈಗ ಕಾಂಚನ್ ಅವರು ಹೇಳಿದ್ದಾರೆ, ಅವರು ಯಾಕಂತೇಳಿದ್ರೆ ಅವರು ಸದಸ್ಯರು ನನ್ನ ವಾರ್ಡಲ್ಲಿ ನಾನಿದ್ದ ವಾರ್ಡಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಓಕೆ 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 ಓಕೆ. ಅವರು ಕೂಡ ಈಗಾಗಲೇ ಹೇಳಿದರು, ಅವರು ನಾನು ಟ್ಯಾಂಕರ್ ಮೂಲಕ ರಮಾನಂದ್ ಭಟ್ರ ಏರಿಕೆ ನಾನು ನೀರು ಕೊಟ್ಟಿದ್ದಾನೆ ಅಂತ ಹೇಳಿದಾರೆ, ಅದು ನಾನು ಒಪ್ತೇನೆ. ಯಾಕಂತೇಳಿದ್ರೆ ನೀರು ಪ್ರಾಮುಖ್ಯವಾದಂಥದ್ದು, ಯಾಕಂತೇಳಿದ್ರೆ ನೀರು ಗಾಳಿ ಎಲ್ಲ ನಮಗೆ ಬೇಕಾಗುತ್ತೆ, ಮೂಲಭೂತ ವಸ್ತು. ಹಾಗಿರುವಾಗ ಇಲ್ಲಿ ಏನಾಗಿದೆ ಅಂತೇಳಿದರೆ, ಇಲ್ಲಿ ನೀರಿನ ಅಭಾವ ಕಡಿಮೆ ಇದ್ರೂ ಕೂಡ ಕೆಲವು ಕಡೆಯಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತಾ ಅಂತ ಹೇಳಿದ್ದಾರೆ, ಕೆಲವು ಕಡೆಯಲ್ಲಿ 5-6 ದಿವಸ ನೀರೇ ಇಲ್ಲ, ನೀರೇ ಇಲ್ಲ. ಯಾಕಂತೇಳಿದ್ರೆ ನಾನು ಓಪನ್, ಯಾಕಂತೇಳಿ ನಾನು ನಮ್ಮ ಹತ್ರ ಬರ್ತಾರೆ ಒಳಗಡೆಯವರೆ, ಯಾವಾಗ ನೀವು ನೀರು ಕೊಡ್ತೀರಿ? ನಾನು ಈ ಹೊತ್ತಿಗೆ ನೀರು ಕೊಟ್ಟರೆ ಮಾರೆ ನಂತರ ಆಗುದಿಲ್ಲ, ಯಾಕಂತೇಳಿ ಒಂದೊಂದು ಮನೆಗೆ ಕೊಡಲಿಕ್ಕೆ ಆಗುದಿಲ್ಲ, ನಮ್ಮದು ನಿರಂತರವಾಗಿ ಲೈನಲ್ಲಿ ಇದ್ದರೆ ಮಾತ್ರ ನಾವು ಕೊಡುವಂಥ ಪ್ರಶ್ನೆ. ಈಗ ನಿತ್ಯಾನಂದ ಒಳಕಾಡ್ ಅವರು ಏನು ಶಬ್ದವನ್ನು ಉಲ್ಲೇಖ ಮಾಡಿದ್ರು, 5-6 ನೀರು. ರಮೇಶ್ ಕಾಂಚನ್ರೆ, ನಿಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲು ಒಂದು ಕರೆ ಇದೆ. ಹಲೋ, ನಮಸ್ತೆ, ತಾವು ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ ಮಾತಾಡ್ತಿದ್ದೀರಿ ಸರ್? ನಾವು ಉಡುಪಿ ನಗರಸಭೆ ಸೇರಲ್ಲ, ಆದ್ರೆ ಈ ನಿಮ್ಮ ಇವತ್ತು ನಗರಸಭೆ ನಮ್ದೇ, ನಗರಸಭೆ ನಮ್ಮ ದೇಶದೊಳಗಿರುವಂತ ನಗರಸಭೆ. ಇಲ್ಲಿ ನಮ್ಮದೊಂದು ಯಾವ್ದು ಕೇಳಿದ್ರೆ, ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುವಂತದ್ದು, ಬಿಜೆಪಿ ಪಕ್ಷ ಆಡಳಿತ ಮಾಡುವಂತದ್ದು ಅಲ್ಲ. ನಮ್ದು ಎಲ್ಲ ವ್ಯವಸ್ಥೆಯಲ್ಲಿ ನಾವು, ಈ ವ್ಯವಸ್ಥೆ ಉಂಟಲ್ಲ, ಯಾರು ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರಲ್ಲ, ಅಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಹಲೋ, ಕೇಳ್ತಾ ಇದೆ ಹೇಳಿ. ಅವರು ಅಲ್ಲಿ ಸದನದೊಳಗೆ ನಿಮ್ಮ ಗ್ರಾಮ ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ ಅವರಿಗೆ ನಡ್ಕೊಳ್ಳುವಂತ ರೀತಿ ನೀತಿ ಉಂಟಲ್ಲ, ಅದನ್ನ ಗಮನ ಇಟ್ಟು ನಾನು ಇಲ್ಲಿ ಏನು ವಾಗ್ವಾದ ನಡೆದಿದೆ ಇವತ್ತು, ಆ ಕಾರಣಕ್ಕಾಗಿ ನಿಮಗೆ ಫೋನ್ ಮಾಡಿ ಮಾತಾಡ್ಬೇಕು ಕಾಲ್ ಮಾಡಿದ್ದೇನೆ. ತುಂಬಾ ಥ್ಯಾಂಕ್ಸ್ ಸರ್, ಹೇಳಿ. ನೋಡಿ ಸರ್, ಈಗ ಇವರು ಇವತ್ತು ಏನು ನಮ್ಮ ಉಡುಪಿ ನಗರಸಭೆಯಲ್ಲಿ ಆಗಿದೆ, ಹಿಂದಿನ ಹಿಂದೆ ಎಷ್ಟು ವರ್ಷಗಳಿಂದ ಈ ವ್ಯವಸ್ಥೆ ಉಂಟು, ನಗರಸಭೆ ಉಂಟು, ಅಲ್ಲಿಯಲ್ಲ ಎಷ್ಟು ಎಷ್ಟು ವರ್ಷಗಳಿಂದ ಯಾವ್ಯಾವ ಪಕ್ಷ ಆಡಳಿತ ನಡೆಸಿದೆ, ಆವಾಗೆಲ್ಲ ಯಾರು ಎಷ್ಟು ಗಲಾಟೆ ಮಾಡಿದ್ದಾರೆ, ಯಾವ್ಯಾವ ಕಾರಣ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಇದೆಲ್ಲದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು. ಮತ್ತೆ ನಮ್ಮ ರಮೇಶ್ ಕಾಂತ್ ಒಂದು ಮಾತು ಹೇಳಿದ್ರು, ಇವರು ಅಧಿಕಾರ ಕಳ್ಕೊಂಡ್ರ ಮೇಲೆ ಯಾರು ಎದುರು ಪಾರ್ಟಿ ಅವರು ಯಾರು ಎದುರು ಪಾರ್ಟಿ ಅಲ್ಲ ಅಂದ್ರೆ ನನಗೆ ಬಿಜೆಪಿ ಕಾಂಗ್ರೆಸ್ ಸಾಮಾನ್ಯ ನಾಗರಿಕರಾಗಿ ಮಾತಾಡ್ತಿದ್ದೇನೆ, ಅವರು ಅಧಿಕಾರ ಕಳ್ಕೊಂಡ್ರ ಮೇಲೆ ಹೀಗೆ ಮಾಡ್ತಾರೆ ಅಂತ. ನನಗೆ ಗೊತ್ತಿರುವ ಹಾಗೆ ಉಡುಪಿ ನಗರಸಭೆಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಡಳಿತ ನಡೆಸಿದ್ದು ಬಿಜೆಪಿಯವರು ಅಲ್ವಾ? ಹೌದು ಹೌದು ಹೌದೌದು. ಹಾಗಾದ್ರೆ ಅಧಿಕಾರ ಕಳ್ಕೊಂಡವರು ಯಾರು, ಅಧಿಕಾರ ಇಟ್ಕೊಂಡು
ತಗೊಂಡಿದ್ದಾರೆ. ಈಗ ಉಡುಪಿಯಲ್ಲಿ ನಗರಸಭೆಗೆ ಒಂದು ಎರಡನೇ ಬಾರಿ ಮೂರನೇ ಬಾರಿ ಎಷ್ಟು ಬಾರಿ ಈಗ ಅಧಿಕಾರ ಬಂದಿದೆ ಕಾಂಗ್ರೆಸ್ಗೆ. ಪ್ರಥಮ ಬಾರಿಗೆ ಇವರು ಸರಿಯಾದ ರೀತಿಯಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಎಲ್ಲಾ ಬದಿ ಎಲ್ಲ ಇಡೀ ರಾಜ್ಯದಲ್ಲೂ ಸಹ ನೀರಿನ ಸಮಸ್ಯೆ ಉಂಟು. ಅಂತ ಸಮಸ್ಯೆ ಇರುವಾಗ ಇವರು ಸರಿಯಾದ ವ್ಯವಸ್ಥೆ ಮಾಡ್ಬೇಕಿತ್ತು. ಮಾಡದೇ ಇರುವಾಗ ಈ ವಿರೋಧ ಪಕ್ಷದವರು ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಮಾತಾಡದೆ ಅಯ್ಯೋ ಹೌದು ನೀರಿನ ಸಮಸ್ಯೆ ಉಂಟು ನೀವೇನಾದ್ರೂ ಮಾಡಿ ಅಂತ. ಈಗ ವಿಠಲ್ ಪೂಜಾರಿ ಅವರು ಈಗ ಇವತ್ತಿನ ನೀವು ಹೇಳ್ತಾ ಇರೋದು ಸತ್ಯ ನೂರಕ್ಕೆ ನೂರ ಇನ್ನೂರರಷ್ಟು ಸತ್ಯ. ಆದ್ರೆ ನಮ್ಗೆ ಈಗ ಕಾಡ್ತಾ ಇರುವಂತ ಪ್ರಶ್ನೆ ಒಂದೇ, ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿರುವಂಥದ್ದು ಸ್ಥಳೀಯ ಸರ್ಕಾರ ಅಥವಾ ಸರ್ಕಾರ ಒಂದು ವ್ಯವಸ್ಥೆ. ಆದರೆ ನಾನು ಕೇಳ್ತಾ ಇರೋದು ಈ ಚರ್ಚೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಒಂದು ವ್ಯವಸ್ಥೆಯ ಒಳಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು ಅಥವಾ ಒಂದು ಪರಸ್ಪರ ಚರ್ಚೆಗಳನ್ನು ಮಾಡುವಂಥದ್ದು ಎಷ್ಟು ಸರಿ ಅಂತ. ವಿಠಲ್ ಪೂಜಾರಿ ಅವರೇ, ನಿಮ್ಮ ಪ್ರಶ್ನೆ ಬಹಳ ಒಳ್ಳೇದಿದೆ ವಿಠಲ್ ಪೂಜಾರಿ ಅವರೇ. ಆದ್ರೆ ಇಲ್ಲಿ ಏನು ಜನರಿಗೆ ನೀರು ಕೊಡ್ಬೇಕು ಅದ್ರ ಬಗ್ಗೆ ಏನು ಗಲಾಟೆ ಆಗ್ತಾ ಇಲ್ಲ. ಇನ್ನು ಇಲ್ಲಿ 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 ಯಾವ ರೀತಿ ಆಗ್ತಾ ಇದ್ದಾರೆ ಅವರ ವೈಯಕ್ತಿಕ ವೈಯಕ್ತಿಕ ಒಂದ್ ನಿಮಿಷ ವಿಠಲ್ ಪೂಜಾರಿ ಅವರೇ, ಒಂದ್ ನಿಮಿಷ ಅತಿಥಿಗಳು ಮಾತಾಡ್ತಾರೆ. ವಿಠಲ್ ಪೂಜಾರಿ ಅವರೇ, ಏನ್ ಗೊತ್ತುಂಟ, ನೀವು ಹೇಳಿದಾಗ ಇಡೀ ರಾಜ್ಯದಲ್ಲಿ ನೀರಿನ ಬರ ಇದೆ, ಸಮಸ್ಯೆ ಇದೆ, ಒಪ್ಪುವಂತದ್ದೇ, ನಮ್ದು ಕೂಡ ಜವಾಬ್ದಾರಿ ಇದೆ, ವಿರೋಧ ಪಕ್ಷದವ್ರದ್ದು ಇದೆ, ಆಡಳಿತ ಪಕ್ಷದವರಿಗೆ ಕೂಡ ಜನರಿಗೆ ನೀರು ಕೊಡುವಂತ ಜವಾಬ್ದಾರಿ ನೂರಕ್ಕೆ ನೂರಿದೆ. ನಾವು ಜನರಿಂದ ಆಯ್ಕೆಯಾದವರು, ಜನರ ಸೇವಕರು, ಜನರಿಗೋಸ್ಕರ ನಾವು ಆಯ್ಕೆಯಾದ ಬಂದವರು, ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಆದ್ರೆ ಇಲ್ಲಿ ನೀರಿನ ಬಗ್ಗೆ ಚರ್ಚೆ ಇಲ್ಲ, ನಾವು ಮಾಡಿದನ್ನು ನಾವು ಉಡುಪಿ ನಗರಸಭೆ ಉಡುಪಿಯ ಜನರಿಗೆ ಯಾವ ರೀತಿ ನೀರು ಸರಬರಾಜು ಮಾಡಬೇಕು ಏನು ಮಾಡಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಇದು ಯಾವ ರೀತಿ ನ್ಯಾಯ? ನಾನು ಕೇಳಿ ನಿಮ್ಮ ಹತ್ರ ಇಷ್ಟೇ ಹೇಳುದು, ನಾನು ಇಷ್ಟನ್ನು ಹೇಳಿಕ್ ಬಯಸ್ತೇನೆ. ನೋಡಿ, ನೀವು ಏನು ಹೇಳಿ ಮಾಡ್ಲಿಕ್ಕೆ ಉಂಟಲ್ಲ, ಅವರಿಗೆ ಹೇಳಲಿಕ್ಕೆ ನೀವು ಅವಕಾಶ ಕೊಡ್ಬಾ, ಅವರು ಕೊಡ್ಲಿಲ್ಲ ಅಂತ ಹೇಳ್ತೀರಿ, ಸರಿ ಉಂಟು. ಆದ್ರೆ ನೀವು ಅವ್ರಿಗೆ ಹೇಳಕ್ಕೆ ಅವಕಾಶ, ಅವ್ರು ಕೇಳಲಿಕ್ಕೆ ಅವಕಾಶ ಇರಬಾರ್ದಿತ್ತು. ನಿಮ್ಗೆ ಜನ ಇವತ್ತು ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲರೇ ನೋಡಿ, ಇವತ್ತು 20% ಮಳೆ ಕಡಿಮೆ ಉಂಟು, ನೀರು ಕಮ್ಮಿ ಉಂಟು. ಯಾಕಂದ್ರೆ ಅವರು ಜನರಿಂದ ಆಯ್ಕೆ ಬಂದವರು, ಅವರು ಕೂಡ ಜನರಿಂದ ಆಯ್ಕೆ ಆಗಿ ಬಂದವರು. ನಮ್ದು ಸದಾನಂದ ನಮ್ದು ಮನೆ ಆಸ್ತಿ ಅಲ್ಲ, ಜನರಿಗೆ ಅವಕಾಶ ಇದೆ ಮಾತಾಡ್ಲಿಕ್ಕೆ, ಹಾಗಾಗಿ ಅದು ಆಗ್ಬಾರ್ದು. ಅವ್ರು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಡ ಹೇಳಿ. ವಿಠಲ್ ಪೂಜಾ, ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಥವಾ ರಾಜ್ಯದ ಮುಖ್ಯಮಂತ್ರಿ, ಈ ಸರ್ಕಾರ ಒಂದು ವ್ಯವಸ್ಥೆ ಉಂಟಲ್ಲ, ಅಧಿಕಾರ ಕೊಟ್ಟಿರುವಂತಹದ್ದು ಜನ ಒಂದು 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 ಪಕ್ಷಕ್ಕೆ ನೀವು ಅಧಿಕಾರ ನಡೆಸಿ ಅಂತ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಆ ಆಡಳಿತ ಪಕ್ಷದವರಿಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅವರು ವ್ಯವಸ್ಥೆಯನ್ನ ವಿರೋಧ ಪಕ್ಷದವರು ಬಾಯಿ ಮುಚ್ಚಿಸುವ ಹಾಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಆಡಳಿತ ನಡ್ಸ್ಕೊಂಡು ಹೋದ್ರೆ ಈ ಸಮಸ್ಯೆ ಬರ್ದಿದ್ದಾಗ ನೋಡ್ಕೊಂಡ್ರೆ ಈ ಇವತ್ತು ಮಾತಾಡುವಂತ ವ್ಯವಹಾರ ಇರುತ್ತೆ. ನೀವಾಗ್ಲೂ ಇವರಾಗಿ ಏಕವಚನದಲ್ಲಿ ಉಳಿಯುವಂತೆ ಬರ್ತಿರ್ಬೇಕು. ನಾನು ನಿಮ್ಗೆ ಇಷ್ಟನ್ನು ಹೇಳ್ತೇನೆ ರಮೇಶ್ ಅಂತಂದ್ರೆ, ಈಗ ಆಗಿರೋದು ಏನೋ ಅಂತಲ್ಲ, ಅದೊಂದು ದೊಡ್ಡದು ಮಾಡದೆ ನೀವು ಮುಂದಾದ್ರೂ ಸಹ ಮುಂದೆ ಅದೇ ರೀತಿ ನೀವು ಏನ್ ಹೇಳಿದ್ರೆ ಅದೇ ದಾಟಿಯಲ್ಲಿ ನಾವು ಜನರ ಒಟ್ಟಿಗೆ ಸೇರಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಥ್ಯಾಂಕ್ ಯು. ಓಕೆ, ಏನು ವಿಠಲ ಪೂಜಾರಿಯವರು ಹೇಳಿದ್ದು ಒಂದು ಪಕ್ಷಾತೀತವಾದಂತ ಒಂದು ಏನು ನಿತ್ಯಾನಂದ ಉಳಕಾಡ ಅವರು ಹೇಳಿದ ರೀತಿಯ ಒಂದು ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಯಾವುದೇ ಒಂದು ಒಂದು ಪ್ರಶ್ನೆಗಳನ್ನ ಒಂದು ಪ್ರಶ್ನೆಗಳು ಹೇಗೆ ಬರ್ತವೆ ಅಂದ್ರೆ, ಉತ್ತರ ಸಿಕ್ತಿದ್ದಾಗ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತವೆ ಅಂತ. ಉತ್ತರವೇ ಸಿಕ್ಕಿಬಿಟ್ರೆ ಪ್ರಶ್ನೆಗಳೇ ಬರೋದಿಲ್ಲ. ಹಾಗಾಗಿ ನೀವು ಆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಮಾಡಿ ಕೊಡದಿದ್ರೆ ಆ ಪ್ರಶ್ನೆಗಳನ್ನ ಕೇಳ್ತಾ ಇರಲಿಲ್ಲ ಅಂತ ಅನ್ನೋದು ಅವರ ಭಾವಾರ್ಥ. ಹೇಳಿ ಈಗ ನಿತ್ಯಾನಂದ ಬಗ್ಗೆ. ಈಗ ನಿತ್ಯಾನಂದ ಒಳಕಾಡು ಹೇಳಿದ್ರೆ ನಾನು ಒಪ್ತೇನೆ ಪಕ್ಷಾತೀತ ಅಂತ ಹೇಳಿ, ಬಟ್ ಪೂಜಾರಿ ಅವರು ಏನು ಹೇಳಿದ್ದಾರೆ ಅದು ನಾನು ಒಪ್ಲಿಕ್ಕೆ ತಯಾರಿಲ್ಲ. ಅವರು ಹೇಳಿರ್ಬೋದು, ನಾನೊಬ್ಬ ನಾಗರಿಕ ಅಂತೇಳಿ ಅದು ನಾನು ಒಪ್ಲಿಕ್ಕೆ ತಯಾರಿಲ್ಲ. ಅವರು ಯಾವುದೋ ಸೀಮಿತ ಒಂದು ಪಕ್ಷಕ್ಕೆ ಕಾರ್ಯಕರ್ತರಾಗಿ ಇದ್ದಾರೆ ಅಂತೇಳಿ ನಾನು ಹೇಳಿಕೆ. ರಮೇಶ್ ಕಾಂಚನ್ ಅವರೇ, ನಮ್ಮ ಚರ್ಚೆ ನಾವು ಮುಂದುವರಿಸೋಣ. ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿತದೆ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕದನ ಕಲಾಪ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಏನು ಇವತ್ತಿನ ಚರ್ಚೆ? ಈಗ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸಲಿಕ್ಕೆ ಮೊದಲು ನಾವು ಒಂದು ಕರೆ ಇದೆ, ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ 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 ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸಂಪಾತ ಅಂತ ಉಡುಪಿಯಿಂದ. ಹಾ ಹೇಳಿ ಸರ್. ನಮ್ಗೆ ನೀರಿನ ಕೊರತೆ ಅಂತ ಹೇಳ್ತೇವೆ ರಮೇಶ್ ಕಾಂಚನವರು. ಹಾ ಸರಿ ಹೇಳ್ತೇವೆ, ಯಾಕಂದ್ರೆ ಹೋದ ವರ್ಷ ಎಲ್ಲ ಪ್ರಮೋದರು ಶಾಸಕ ಆಗುವ ಮುಂಚೆ ಟ್ಯಾಂಕ್ ಬರ್ತಿತ್ತು. ಈಗ ಎಂತ ಇಲ್ಲ ಅವರದ್ದು, ಅದು ಏನು? ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಕೇಳೋಣ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ. ಬೇರೆ ಏನಾದ್ರು ಪ್ರಶ್ನೆ ಕೇಳಲಿಕ್ಕಿದ್ಯಾ ಸಂಪತ್ ಅವರೇ? ಹಲೋ ಹಲೋ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇದ್ರ ಬಗ್ಗೆ ನಾವು ನಮ್ಮ ಅತಿಥಿಗಳು ಚರ್ಚೆ ಮಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ ಮತ್ತು ಅಭಿಪ್ರಾಯ ಪ್ರಶ್ನೆಗಳನ್ನ ಕೇಳಿದಕ್ಕೆ ಧನ್ಯವಾದಗಳು. ಏನು ಸಂಪತ್ ಒಂದು ಮಾತು ಹೇಳ್ತಾರೆ, ಮೊದಲು ಪ್ರಮೋದ್ ಮಧುರಾಜ್ ಅವರು ಶಾಸಕರಾಗ್ಲಿಕ್ಕೆ ಮೊದಲು ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆಯನ್ನು ಟ್ಯಾಂಕರ್ ಮೂಲಕ ಮಾಡ್ತಾ ಇದ್ರು, ಅವರು ಶಾಸಕರಾದ ಮೇಲೆ ಈಗ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ನಮ್ಮ ನಗರಸಭೆಯ ಈ ಕಲಾಪಕ್ಕೆ ಸಂಬಂಧ ಪಡೆದೇ ಇದ್ದ ವಿಚಾರ ಆದರೂ ಕುಡಿಯುವ ನೀರಿನ ಆದ್ಯತೆಯ ಮೇಲೆಗೆ ನಾವು ಈ ಪ್ರಶ್ನೆಯನ್ನು ಚರ್ಚೆ. ಹೇಳಿದ ಪ್ರಶ್ನೆ ಸರಿ ಇದೆ. ಈಗಾಗಲೇ ಅವರು ಈ ಏನು ಟ್ಯಾಂಕರಿಂದ ಮನೆ ಮನೆಗೆ ನೀರು ಸಪ್ಲೈ ಮಾಡಲಿಕ್ಕೆ ಸರ್ಕಾರದಿಂದ ಅದಕ್ಕೆ ಅನುದಾನ ಕೊಡಬೇಕು. ಧರ್ಮಕ್ಕೆ ಯಾರು ಟ್ಯಾಂಕರ್ ಅವರು ನೀರು ಹಾಕೋದಿಲ್ಲ. ಸೊ ಸರ್ಕಾರ ಲೆವೆಲ್ ಏನಾಗಬೇಕು ಅದನ್ನು ಪ್ರಾಯಶಃ ಪ್ರಮೋದ್ ಮಧುರಾಜರವರೇ ನಿಗಿಸಿದ್ದಾರೆ. ಅದಕ್ಕೆ ಪ್ರಯತ್ನ ಪಟ್ಟು ಹಣಕಾಸಿನ ವ್ಯವಸ್ಥೆಯನ್ನು ಅವರೇ ಮಾಡಿದ್ದಾರೆ. ಇನ್ನೂ ಪ್ರಮೋದ್ ಮಧುರಾಜರೇ ಕೊಡಬೇಕು, ಕೊಟ್ಟಿದ್ದಾರೆ ಹಿಂದೆ, ಕೊಡಬೇಕು ಅಂತೇಳಿದ್ರೆ ಪ್ರಾಯಶಃ ಇನ್ನೊಂದು ವಾರದೊಳಗೆ ಅವ್ರದ್ದು ಟ್ಯಾಂಕರ್ ಹೊರಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಂಪತ್ ಅವರೇ ನೀವು ವರಿ ಮಾಡಿಬಿಡಿ, ಅವ್ರದ್ದು ಕೂಡ ಟ್ಯಾಂಕರ್ ಬರ್ತದೆ ಅಂತ ಉಡುಪಿಯ ಜಿಲ್ಲೆಯ ಅಥವಾ ಉಡುಪಿಯ ಜಿಲ್ಲೆ ಅಂತ ಹೇಳಿಕ್ಕೆ ಬಯಸಿದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯ ನೀರು ತೊಂದರೆ ಆಗದ್ರೆ ರೀತಿಯಲ್ಲಿ ನೋಡ್ಕೊಂಡು ಜವಾಬ್ದಾರಿ ಪ್ರಮೋದ್ ಮಧುರಾಜಿದ್ರು ಮತ್ತೆ ನಮ್ದೆಲ್ಲ ಜನಪ್ರತಿನಿಧಿಗಳು ಕರ್ತವ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಓಕೆ ವೀಕ್ಷಕರೇ, ಮತ್ತೆ ಒಂದು ತಮ್ಮಲ್ಲಿ ವಿನಂತಿ ಏನು ಅಂತ ಕೇಳಿದ್ರೆ, ನಮ್ಮ ಇವತ್ತಿನ ಏನು ಚರ್ಚೆ ಇದೆ, ಸ್ಥಳೀಯ ಸರ್ಕಾರಗಳಲ್ಲಿ ಕಲಾಪಗಳ ನಡುವೆ ಕದನಗಳ ವಿರಾಮ ಏರ್ಪಡ್ತಾ ಇದೆ, ಕದನ ಕಲಾಪಗಳು ನಡೀತಾ ಇದೆ, ಯಾವುದೇ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಒಬ್ಬ ಸದಸ್ಯನಿಗೆ ಇನ್ನೊಂದು ಸದಸ್ಯ ಅತ್ಯಂತ ಕೀಳುಮಟ್ಟದ ಭಾಷೆಯನ್ನು ಬಳಸಿಕೊಂಡು ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು, ಅಥವಾ ಬೇರೆಯವರು ನಮ್ಮ ಎದುರಿಗಿರುವವರು ಏನೂ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಇದ್ರ ಬಗ್ಗೆನೇ ನಮ್ಮ ಚರ್ಚೆ ಇವತ್ತು ಮುಂದುವರಿತದೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಅಭಿವೃದ್ಧಿಯ ಕಡೆಗೆ ಏನು ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳಿದ್ರೆ ಸೂಕ್ತ ಅಂತ ನಮ್ಮ ವಿನಂತಿಸ್ತಾ ನಾವು ಚರ್ಚೆ ಮುಂದುವರಿಸ್ತಿದ್ದೇವೆ. ಹೇಳಿ ಜನಾರ್ದನ್ ಮಂಡಕ. ಈಗ ಮಲ್ಪೆ ಭಾಗದಲ್ಲಿ ನೀರು ಯಾರಿಗೆ ಎತ್ತರ ಪ್ರದೇಶಗಳಿಗೆ ಬರುವುದಿಲ್ಲ, ಅಲ್ಲೆಲ್ಲ ಪ್ರಮೋದ್ ಮಧುರಾಜರವರ ಇದು ಬಾವಿ ಉಂಟು, ಅಲ್ಲಿ ತೋಟ ಉಂಟು. ಆ ತೋಟದ ಬಾವಿ ಅದು ನೀರು ಕೈದಾಗುದು ಅಂತಿಲ್ಲ, ಅದರಲ್ಲಿ ಬಹಳಷ್ಟು ನೀರಿನ ವಿಪುಲವಾದ ಹಿಂದೆ ಕೂಡ ಅದೇ ಬಾವಿನ ಕೊಡ್ತೀವಿ, ಈಗ ಕೂಡ ಅದೇ ಬಾವಿನ ಕೊಡ್ತೇನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಸಂಪತ್ ಅವರು ಹೇಳಿದ್ರು ಎಲ್ಲಿ ಅವರಿಗೆ ನೀರು ಬರುವುದಿಲ್ಲ ಅಂತ ಹೇಳಿದ್ರೆ ಆ ಏರಿಕೆ ಕೂಡ ನೀರು ಕೊಡ್ಲಿಕ್ಕೆ ನಾವು ಬದ್ಧ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲೋ 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 ಹಲೋ, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮತ್ತು ತಮ್ಮ ಹೆಸರು ಹೇಳಿ ಸರ್? ಹಾ ಹೇಳಿ ಸರ್, ತಮ್ಮ ಹೆಸರು ಹೇಳಿ. ಗೌತಮ್ ಅಂತ. ಹಾ ಹೇಳಿ ಹೇಳಿ ಗೌತಮ್ ಅವರು ಹೇಳಿ. ಈಗ ನನ್ನ ರಮೇಶ್ ಕಾಂಚನ್ ಅವರಲ್ಲಿ ನನ್ನ ಮನವಿ. ಹಾ ಸರ್ ಹೇಳಿ ಸರ್. ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ಇದು ಪಂಚಾಯತಿ ಕಡೆಗೆ ಕೊಡುವಂತ ನೀರನ್ನು ಬಹುಶಃ ಡ್ರಾಪ್ ಮಾಡ್ತೇನೆ ಅನ್ನುವಂಥದ್ದು ಸ್ವಲ್ಪ ನಮ್ಮ ಗಮನಕ್ಕೆ ಬಂತು. ಯಾವ್ದು ಯಾವ್ದು ಸರ್? ಇನ್ನೊಮ್ಮೆ ದಯವಿಟ್ಟು ಇನ್ನೊಮ್ಮೆ ನಿಮ್ಮ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಸರ್. ಹೇಳಿ ಸರ್. ಹಲೋ. ಪಂಚಾಯತ್ ಪಂಚಾಯತಿ ವ್ಯಾಪ್ತಿಗೆ ಪಂಚಾಯತಿ ವ್ಯಾಪ್ತಿಗೆ ನೀರು ಕೊಡುವಂತ ಇವತ್ತಿನ ಸಾಮಾನ್ಯ ಸಭೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ. ನಿಮ್ಮ ಇದಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಸಂಪತ್ ಅವರ ಕೇಳ್ತಾ ಇಲ್ಲ ನೀವು. ಅಲ್ಲ ಅವ್ರು ಹೇಳಿದ್ರು ಪಂಚಾಯತಿಗೆ ನೀರು ಕೊಡುದಿಲ್ಲ ಅಂತ, ಯಾವುದೇ ನಿರ್ಧಾರ ನೀವು ತೆಗೆದುಕೊಳ್ಳಿಲ್ಲ ದಯವಿಟ್ಟು ನಿಮ್ಮ ಗಮನಕ್ಕೆ. ಗೌತಮ್ ಅವರೇ, ಇವರು ಅತಿ ಏನು ನಗರಸಭಾ ಸದಸ್ಯರು ಇಬ್ರು ಹೇಳ್ತಾ ಇದ್ದಾರೆ ಪಂಚಾಯತಿಗೆ ನೀರು ಕೊಡೋದ್ರ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ, ನಿಲ್ಲಿಸಬೇಕೆಂಬ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಅವರದ್ದು ಪ್ರಶ್ನೆ ಏನು ಅಂತ ಕೊಡಬಾರ್ದು ನಿಲ್ಲಿಸ ಅಂತ ಹೇಳಿದ್ದಾರೆ ಅಂತ ಹೇಳಿಲ್ಲ. ಇಲ್ಲ ಅದು ಸ್ಪಷ್ಟ ಇಲ್ಲ ಅಲ್ಲಿ ಸರ್. ದಯವಿಟ್ಟು ತಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಹೇಳಿ ಸರ್. ಈಗ ನಗರಸಭೆಗೆ ನೀರು, ನಗರಸಭಾ ವ್ಯಾಪ್ತಿಗೆ ನೀರಿಲ್ಲ, ನಗರಸಭಾ ವ್ಯಾಪ್ತಿಗೆ ನೀರಿಲ್ಲ ಅಂತದಲ್ಲಿ ಪಂಚಾಯತಿಗೆ ನೀರು ಕೊಡ್ತಾ ಇದ್ದಾರೆ, ಅದನ್ನು ಸ್ಟಾಪ್ ಮಾಡ್ತಾರ ಅನ್ನುವಂಥದ್ದನ್ನು ಇವತ್ತು ಪ್ರಸ್ತಾಪ ಮಾಡಿದಾರಂತೆ ನಗರಸಭೆಯಲ್ಲಿ. ಓಕೆ, ಬಹುಶಃ
ಪಂಚಾಯತ್ ಜಾತಿಯವರಿಗೆ ಬಹಳ ದೊಡ್ಡ ಹೊಡೆತ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರಾದ ರಮೇಶ್ ಕಾಂಚನ್ ಭಂಡಾರ್ಕರ್ ಅವರಿಗೆ ಮನವಿ ಮಾಡ್ತಾ ಇದ್ದಾನೆ. ಇನ್ನೊಂದು ರಮೇಶ್ ಕಾಂಚನ್ ಮತ್ತು ನಾವು ಅಲ್ಲಿ ಮನವಿ ಮಾಡ್ತೇನೆ ಹೇಳಿ ಸರ್, ಬಹುಶಃ ಬಹಳಷ್ಟು ನಾನು ಸಾಮಾನ್ಯ ಸಭೆಗಳನ್ನು ನಾನು ಟಿವಿ ಮೂಲಕ ನಾನು ನೋಡಿದ್ದೇನೆ. ಇತ್ತೀಚಿನ ಸಭೆಯಲ್ಲಿ ಇಂಥದ್ದೇ ಕೂತ್ಕೋ ಹೊರಗೆ ನಡಿ ನೋಡ್ಕೊಳ್ತೇನೆ ಇಂಥದ್ದು ಬಹುಶಃ ಈ ನಮ್ಮ ಪ್ರತಿಷ್ಠಿತ ಈ ನಗರಸಭೆ ಅಂತ ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇಂಥದ್ರಲ್ಲಿ ಇಂಥದ್ದೆಲ್ಲ ಹೋರ್ಡಿಂಗ್ ಗಳನ್ನು ಯೂಸ್ ಮಾಡುವುದು ಬಹುಶಃ ಇದು ನಮ್ಮ ಮಾನ್ಯ ವಿ ಎಸ್ ಆಚಾರ್ಯ ಅವರು ಮತ್ತೆ ಅನೇಕ ಮಹನೀಯರು ಆಡಳಿತ ನಡೆಸಿದಂತ ಪ್ರತಿಷ್ಠಿತ ನಗರಸಭಾ ಇದು ಆಡಳಿತ. ಇಂಥದ್ರಲ್ಲಿ ನಾವು ಇಂಥ ಒಂದು ನೋಡ್ಕೊಡ್ತೇನೆ ಕೂತ್ಕೋ ಮತ್ತೆ ಬಿಡುದಿಲ್ಲ ಇಂಥದ್ದೆಲ್ಲ ಸಭೆಯಲ್ಲಿ ನಡೆಯುವಂತದ್ದು ದುರಂತ. ಖಂಡಿತವಾಗಿ ಸರ್, ಖಂಡಿತವಾಗಿ ಇಂಥದ್ದು ನಡಿಬಾರ್ದು ಅನ್ನುವಂಥದ್ದು ನನ್ನ ಕಡಕಲಿ ಅಷ್ಟೇ. ನಮ್ಮ 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 ಇವತ್ತಿನ ಚರ್ಚಾ ವಿಚಾರ ಕೂಡ ಅದೇ, ಒಂದು ವ್ಯವಸ್ಥಿತವಾದಂತಹ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ ಬಹುಶಃ ಅಂತಹ ದಿನ ನಿತ್ಯ ಮುಖ ನೋಡ್ಕೊಳ್ಳುವಂತಹ ಸದಸ್ಯರು ಪರಸ್ಪರ ಈ ರೀತಿಯ ಒಂದು ಚರ್ಚೆಗಳನ್ನು ಮಾಡಿಕೊಳ್ಳೋದು, ಅನಗತ್ಯ ಅಭಿವೃದ್ಧಿಯ ವಿಚಾರಗಳ ಚರ್ಚೆಗಳನ್ನು ಮಾಡದೆ ಈ ರೀತಿಯ ಒಂದು ಕಳಪೆ ಮಟ್ಟದ ಒಂದು ವಾದಗಳನ್ನು ಮಾಡಿಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು. ವಿಷಯಗಳನ್ನು ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಬಹಳಷ್ಟು ನೋವಾಗ್ತದೆ. ನಾವು ಯಾವುದೇ ಪಕ್ಷದ ಪರವಾಗಿ ನಾನು ಖಂಡಿತ ಮಾತಾಡ್ತಾ ಇಲ್ಲ, ಅಭಿವೃದ್ಧಿಯ ಕೆಲಸದ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಮಾಡ್ಲಿಕ್ಕೆ ಬಿಡ್ತಾನೆ ಇಲ್ಲ. ಅಗತ್ಯವೇ ಇರುವುದಿಲ್ಲ. ಅದು ಯಾರು ವಿಪಕ್ಷದವರಿಗೆ ಅಭಿವೃದ್ಧಿಯ ಬಗ್ಗೆ ಮಾತಾಡಕ್ಕೆ ಇರುವುದಿಲ್ಲ. ಯಾರು ಪತ್ರಿಕೆಯವರು ಮಾಧ್ಯಮದವರು ಇರ್ತಾರೆ ಅಷ್ಟ ತನಕ ಮಾತ್ರ ಮಾತಾಡ್ತಾರೆ, ಮತ್ತೆ ಎಲ್ಲ ಎತ್ಕೊಂಡು ಹೋಗ್ತಾರೆ. ಗೌತಮ್ ಅವರೇ, ನೀವು ನೋಡಿದ್ರೆ ಅದು ಗೌತಮ್ ಅವರ ನಿಮ್ಮ ಬಹಳ ಸಮಸ್ಯೆ ನೀರಿದ್ದು ಗೌತಮ್ ಅವರ ನಿಮ್ಮ ಪ್ರಶ್ನೆ ಬಹಳ ಚರ್ಚೆ ಮಾಡಿ ಅದಕ್ಕೆ ಸರಿಯಾದ ಒಂದು ತೀರ್ಮಾನ ತಕೊಳ್ಳುವುದನ್ನು ಬಿಟ್ಟು ಗೌತಮ್ ಅವರೇ ಗೌತಮ್ ಅವರೇ ನಿಮ್ಮ ಪ್ರಶ್ನೆ ಬಹಳ ಒಳ್ಳೇದಿದೆ ಗೌತಮ್ ಅವರೇ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೋಡಿ, ಇವತ್ತು ಬಿಜೆಪಿ ಸದಸ್ಯರು ನಗರ ಸಭೆಗೆ ನೀರು ಕೊಡಬೇಕು, ಪಂಚಾಯತಿಗಳನ್ನು ನೀರು ಕೊಡುವಂಥದ್ದು ಕಟ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮನ್ನು ಒಂದು ಅಧ್ಯಕ್ಷರನ್ನು ಒತ್ತಾಯಿಸಿದ್ದಾರೆ. ಆದರೂ ನಾವು ಪಂಚಾಯತಿಯಲ್ಲಿ ಇರುವಂಥದ್ದು ಕೂಡ ಜನರೇ ಪ್ರಾಯಶಃ ಇದು ಬಜೆಟ್ ಡ್ಯಾಮಲ್ಲಿ ಬೊಮ್ಮರಬೆಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ನೋಡಿ, ಪಂಚಾಯಿತಿ ಕೆಲವೊಮ್ಮೆ ನಗರಸಭೆ ಒಡಂಬಡಿಕೆ ಇರ್ತದೆ. ಈಗ ನಮ್ಮ ತ್ಯಾಜ್ಯ ಎಲ್ಲ ಅಲೇರು ಗ್ರಾಮ ಪಂಚಾಯತಿ ಹೋಗ್ತದೆ. ಸೊ ಅಲೇರು ಗ್ರಾಮ ಪಂಚಾಯತ್ಗೆ ನೀರು ಕೊಡಬೇಕಾಗ್ತದೆ. ಹಿರಿಯಡಕದಿಂದ ಪಾಸ್ ಆಗಿ ಅಂಜಾರಾಗಿ ಅತ್ತಡಿಯಾಗಿ ಮಣಿಪಾಲ ಆಗಿ ಉಡುಪಿಗೆ ಬರ್ತದೆ. ಕೆಲವೊಂದು ಆ ಭಾಗದ ಪಂಚಾಯತ್ ಮತ್ತು ನಗರಸಭೆ ಹೊಂದಾಣಿಕೆ ಆಗಬೇಕಾಗ್ತದೆ. ಯಾವತ್ತು ನಾವು ನೀರು ನಿಲ್ಲಿಸುವಂಥದ್ದು ಸ್ಟಾಪ್ ಮಾಡುವಂಥದ್ದು ಯಾವುದೇ ತೀರ್ಮಾನ ಕೈಗೊಳ್ಳಲಿಲ್ಲ ಗೌತಮ್ ಅವರೇ. ಗೌತಮ್ ಅವರೇ, ನಾವು ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ತಮ್ಮ ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ಈಗ ಏನು ಅವರು ಹೇಳ್ತಾ ಇದ್ದಾರೆ, ನಮಗೆ ಕುಡಿಲಿಕ್ಕೆ ಮುನ್ಸಿಪಾಲಿಟಿಯ ವ್ಯಾಪ್ತಿಯಲ್ಲಿ ಕುಡಿಲಿಕ್ಕೆ ನೀಡಿಲ್ದಿದ್ರೂ ಕೂಡ ಪಂಚಾಯತಿಗೆ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನಿಲ್ಲಿಸುವಂತ ಒಂದು ವ್ಯವಸ್ಥೆಗೆ ಕೈ ಹಾಕ್ತಿದೆ ಆಡಳಿತ ಪಕ್ಷ ಅಂತ ಹೇಳುವಂಥದ್ದು. ಇದು ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ ಸರ್, ಒಂದು ನಿಮಿಷ, ಆಮೇಲೆ ಈ ಚರ್ಚೆಯನ್ನು ನಾವು ಮುಂದುವರಿಸೋಣ. ನೋಡಿ, ಯಾವುದೇ ಕಾರಣಕ್ಕೂ ನಾವು ಪಂಚಾಯತ್ಗಳನ್ನು ನೀರು ನಿಲ್ಲಿಸುವಂಥದ್ದು ಇಷ್ಟವರೆಗೆ ನಾವು ನಿಲ್ಲಿಸುವಂಥ ಕೆಲಸಕ್ಕೆ ನಾವು ಮುಂದೆ ಆಗಲಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಇದನ್ನು ತಾವು ನಿಲ್ಲಿಸಲೇಬೇಕು ಅಂತಂದರೆ ಅಧ್ಯಕ್ಷರೇ ಖಡಕ್ ಆಗಿ ಎಲ್ಲ ಸದಸ್ಯರು ಪ್ರಶ್ನೆಯನ್ನು ಹಾಕಿದ್ದಾರೆ. ನಾವು ಆದರೂ ನಾವು ಅದನ್ನು ಆ ನಿರ್ಧಾರವನ್ನು ಇಲ್ಲಿಯ ತನಕ ನಾವು ತಗೊಳ್ಳಲಿಲ್ಲ. ಮುಂದಿನ ದಿನದಲ್ಲಿ ಯಾವ ರೀತಿ ನಮಗೆ ಅಭಾವ ಆಗ್ತದೆ ನೀರಿನ ಅದನ್ನು ನೋಡಿ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಓಕೆ ಓಕೆ. ಈಗ ಇವರು ನಮ್ಮ ನಿತ್ಯಾನಂದ ಉಳಕಡವರು ಬಹಳ ನಮಗೆ ಪಕ್ಷಾತೀತವಾಗಿ ಮತ್ತು ಮಾಜಿ ಸದಸ್ಯರಾಗಿ ಅವರು ನಮಗೆ ಬಹಳ ಮುಖ್ಯ ಇವತ್ತಿನ ಚರ್ಚೆಯಲ್ಲಿ, ಯಾಕಂದರೆ ಅವರ ಅಭಿಪ್ರಾಯಗಳನ್ನು ನಾವು ಇವತ್ತು ನಾವು ಕೇಳಬೇಕಾಗಿದೆ. ಅವರು ಇದು ಏನು ಒನ್ ಮ್ಯಾನ್ ಆರ್ಮಿಯಾಗಿ ಅವರು ನಗರಸಭೆಯಲ್ಲಿ ಹೋರಾಟ ಮಾಡಿದವರು. ಇದು ಈ ಇಂತಹ ಒಂದು ಅಸಭ್ಯ ಚರ್ಚೆಗಳು ಅಸಭ್ಯ ವರ್ತನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ನೇರವಾಗಿ ಹೇಳಿ ಸರ್. ಇವಾಗ ನಾನು ಸದಸ್ಯನಾಗಿರುವಾಗ ನಾನು ಇಂಥದ್ದೇ ಕೆಲವೊಂದು ಮಾತನಾಡುವಾಗ ನನಗೆ ಒಂದು ಈ ರೀತಿಯ ಒಂದು ಕುಲ್ಲುಂಬೆ ಲಕ್ಕುಂಬೆ ಅಂತೇಳಿ ಬಂದ ವಿಷಯಗಳಿವೆ. ಆದರೆ ಯಾರು ಯಾರಿಗೆ ಮಾಡಿದದ್ದು? ಸದಸ್ಯರಿಗೆ ಇಡುವಂಥ ಮಾತದು, ಆಯ್ಕೆಯಾದಂಥ ಸದಸ್ಯರಿಗೆ ಜನ ಮತದಾನ ಮಾಡಿ ಇವತ್ತು ಸದಸ್ಯರಿಗೆ. ಇವತ್ತು ನಾನು ಇವತ್ತು ಈಗ ನೋಡಿದಷ್ಟೇ, ಇವತ್ತು ಮಾತನಾಡಿದಂತಹ ಯಾರಿಗೆ ಮಾತನಾಡಿದ್ದು? ಸದಸ್ಯರಿಗೆ. ಜನಾರ್ದನ ಭಂಡಾರಕರ್ಗೆ ನಾಮನಿರ್ದೇಶನರಿಗೆ ಮಾಡಿದ್ದಾರೆ, ನಾಮನಿರ್ದೇಶನ ಸದಸ್ಯರಿಗೆ.
ಒಂದು ಸರ್ಕ್ಯುಲರ್ ಇದೆ, ಬೇಸರ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನಾವು ಒಂದೇ, ನಾಮನಿರ್ದೇಶನ ಮಾಡುವಾಗ ಆ ಸದಸ್ಯರಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾಗ್ತದೆ. ಮೊದಲು ಸದನದಲ್ಲಿ ಯಾವ ರೀತಿ ಮಾತನಾಡಬೇಕು, ಆಯ್ಕೆಯಾದ ಸದಸ್ಯರಿಗೆಯನ್ನು ಬಿಟ್ಟು ಇನ್ನೊಬ್ಬರು ಮಾತಾಡಬೇಕಾ ಅಂತೇಳಿ ಅದೊಂದು ಬೇಕಾಗ್ತದೆ. ಸಲಹೆ ಸೂಚನೆ ಕೊಡ್ಲಿಕ್ಕೆ ಅಂತ ನಮ್ಮನ್ನಲ್ಲಿ ಆಯ್ಕೆ ಮಾಡಿದ್ದು, ನಾವು ಮಾಡಿದ್ದು ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ. ನಾವು ಏನ್ ಮಾತಾಡ್, ನಾನು ಏನ್ ಹೇಳಿದೆ, ಜನರಿಂದ ಆಯ್ಕೆ ಆದವರಿಗೆ ಹೇಳಿದ್ರೆ ಮಾತ್ರ ಅದನ್ನು ನಾವು ಉಲ್ಲೇಖ ಮಾಡ್ತೀವಿ. ಹಾಗೇನಿಲ್ಲ, ಹಾಗೇನಿಲ್ಲ, ಖಂಡಿತ ಕೂಡ ಇಲ್ಲ. ತಪ್ಪು ಜನರಿಂದ ಆಯ್ಕೆ ಆದ್ರೂ ಅವ್ರು ನಗರಸಭೆ ಸದಸ್ಯರೇ, ನಾಮನಿರ್ದ ಸದಸ್ಯರಾದ್ರೂ ನಗರಸಭೆ ಸದಸ್ಯರೇ, ಅವ್ರಿಗೆ ಇರುವಂತಹ ಗೌರವ ಸ್ಥಾನಮಾನ ಇದೆ. ಗೌರವ ಈಗ ಇನ್ನೊಂದು ಹೇಳ್ತೀನಿ, ನಿತ್ಯಾನಂದ ಒಳಗಾಡವರೇ, ಸಾಮಾನ್ಯ ಮನುಷ್ಯನಿಗೂ ಕೂಡ ಒಬ್ಬ ಅಲ್ಲಿ ಅಧಿಕಾರಿ ಕೂಡ ನಮ್ಗೆ ಕುಲ್ಲೊಮ್ಮೆ ಅಂತ ಹೇಳುವ ಲ್ಯಾಂಗ್ವೇಜ್ ಆ ಸದನದಲ್ಲಿ ಉಪಯೋಗ ಮಾಡುವಂತ ರೈಟೇ ಇಲ್ಲ ಯಾರು ಕೂಡ. ಬಹುಶಃ ಅಷ್ಟೊಂದು ಕೆಟ್ಟದಾಗಿ ಮಾತಾಡುವಂತದ್ದು ಅದು ಸದಸ್ಯ ಅಂತಲ್ಲ, ಈಗ ಇದೇ ಸದನದಲ್ಲಿ ನಾನು ನೋಡಿದ್ದೇನೆ, ನಿತ್ಯಾನಂದ ಒಳಕಾಡವರು ಶಕ್ತಿ ಇಲ್ಲ, ಅವರೊಬ್ಬರು ಇಂಡಿಪೆಂಡೆಂಟ್ ಸದಸ್ಯರು. ಎಷ್ಟೋ ಎಷ್ಟೋ ಬಾರಿ ಇದೇ ಗೌರವಾನ್ವಿತ ಸದಸ್ಯರು ಕೀಳುಮಟ್ಟ ಶಬ್ದದಲ್ಲಿ ಮಾತಾಡಿದ್ರೆ ಅವಾಗ ಕೂಡ ನೋಡ ನೋವಾಗಿದೆ. ಯಾಕೆ ಇವರನ್ನು ಕೂಡ ಜನ ಎಲೆಕ್ಟ್ ಮಾಡಿದ್ದಾರೆ. ಶಕ್ತಿ ಇಲ್ಲ ಅಂತ ಹೇಳುದಲ್ಲ, ಯಾಕಂತ ಹೇಳಿದ್ರೆ ಇದೇ ರಮೇಶ್ ಕಾಂಚನ ಅವರು ಒಬ್ಬರು ನನ್ನ ಬಗ್ಗೆ ಹೇಳಿದ್ದಾರೆ ಸದನದಲ್ಲಿ, ಉಲ್ಲೇಖ ಮಾಡಿದ್ದಾರೆ, ಖಂಡಿಸಿದ್ದಾರೆ, ಖಂಡಿತ ಒಪ್ತೇನೆ. ಯಾಕಂತ ಹೇಳಿದ್ರೆ ಕೆಲವು ವಿಷಯದಲ್ಲಿ ನಾವು ಎಲ್ಲವನ್ನು ನಾವು ಇದ್ದೇ ಹೇಳ್ಬೇಕಾಗ್ತದೆ, ಇಲ್ಲ ಅಂತ ನಾವು ಹೇಳಬಾರ್ದು. ಹಾಗಿರುವಾಗ ನಾವು ಇವರನ್ನು ನಾನು ಇದು ಮಾಡ್ತೇನೆ, ಯಾಕಂತ ಹೇಳಿದ್ರೆ ನನ್ನ ಬಗ್ಗೆ ಈ ರೀತಿ ಮಾತನಾಡುವಾಗ ಎರಡು ಮೂರು ಬಾರಿ ಅಲ್ಲ. ಆದ್ರೆ ಹೇಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಇದು ಒಂದು ಬಾರಿ ಅಲ್ಲ. ಇವತ್ತು ಭಂಡಾರ್ಕರಿಗೆ, ಮೊನ್ನೆ ಇತ್ತೀಚೆಗೆ ನಮ್ಮ ಅಧ್ಯಕ್ಷರಿಗೆ ಒಬ್ಬರು ಮಹಿಳಾ ಸದಸ್ಯರು ತಾಕತ್ತಿದ್ರು ಹೊರಗೆ ಬನ್ನಿ. ಒಂದು ನಿಮಿಷ ಆಯ್ತು, ನಾವು ಒಪ್ಪುವ. ಈಗ ನಾವು ಹೊಸ ಹೊಸ ಸದಸ್ಯರು ಒಪ್ಪುವ, ನಮ್ಗೆ ನಾಲೆಜ್ ಇಲ್ಲ. ಇವರು ಮೂರು ಮೂರು ಬಾರಿ ಆಯ್ಕೆ ಆದವರು, ರಾಜ್ಯ ಮಟ್ಟಕ್ಕೆ ಬೆಳೆದವರು. ಇವರು ಈ ಶಬ್ದ ಇವರ ಬಾಯಲ್ಲಿ ಬರುವಂತ ರಾಜ್ಯ ಮಟ್ಟಕ್ಕೆ ಬೆಳೆದ ನಾಯಕರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತೆ ಚರ್ಚೆ ಮಾಡೋಣ. ಜನರದ ಬಂಡಕರ ತಮಗೆ ತಮ್ಮ ಅಭಿಪ್ರಾಯ ಹೇಳಿ. ನಾನು ಪ್ರಥಮವಾಗಿ ಆಯ್ಕೆಯಾದ್ದಲ್ಲ, ನಾನು ದ್ವಿತೀಯ ಬಾರಿಗೆ ಉಡುಪಿ ನಗರಸಭೆಯ ನಾಮನಿರ್ದಿ ಸದಸ್ಯ ಆಗಿದ್ದೆ. ಎಸ್ ಎಂ ಕೃಷ್ಣಾರಾವ್ ಸರ್ಕಾರ ಇರುವಾಗ ಪ್ರಥಮ ಬಾರಿ ಆಗಿದೆ, ಈಗ ದ್ವಿತೀಯ ಬಾರಿ ನಾನು ಆಗಿದ್ದೇನೆ. ನನಗೆ ಕೂಡ ಆಗು ಹೋಗುಗಳ ಬಗ್ಗೆ ಗೊತ್ತಿದೆ. ಅವರು ಸುಮಾರು ಹೊತ್ತು 15-20 ನಿಮಿಷ ಗಲಾಟೆ ಮಾಡ್ತಾ ಇದ್ರು, ಆಗ ನಾನು ಎದ್ದು ನಿಂತು ಹೇಳಿದ್ದು ಹೌದು ಏನು ಹೇಳಿದೆ, ದಯವಿಟ್ಟು ಈ ಬಗ್ಗೆ ಅಧ್ಯಕ್ಷರಿಗೆ ಮಾತನಾಡಲಿಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಕೊಡಬೇಕು ಹೇಳಿದ್ದು ವಿನಃ ಮತ್ತೆ ಏನನ್ನು ಹೇಳಿಕ್ಕೆ ಹೋಗಲಿಲ್ಲ. ಅಷ್ಟೇ ಆಗುವಾಗ ಎಚ್ ಪಾಲ್ಸ್ ಮಾಡಿದಿರುತ್ತೆ ಕುಲಂಬೆ ಕುಲಂಬೆ ಅಂತ, ಇದೇ ರೀತಿಯ ಇದನ್ನು ಎಡಕೈಲಿ ಹೀಗೆ ಮಾಡುವ ಕೆಲವು ಬಾರಿ ಮಾಡಿದ್ದಾರೆ ಅವರು. ಅದು ನಿಜವಾಗಿ ಅನುಚಿತವಾದ್ದು, ಅದು ಸದನಕ್ಕೆ ಹೇಳಿದ್ದು ಅಲ್ಲ ಅಂತ ನಾನು ಹೇಳಿಕೆ. ಆ ಬಗ್ಗೆ ಸದನದಲ್ಲಿ ಈ ರೀತಿ ಅಗೌರವ ಅಷ್ಟೇ ಅಲ್ಲ, ಇವತ್ತು ಈ ಹಿಂದಿನ ಸಭೆಯಲ್ಲಿ ಕೂಡ ಅಧ್ಯಕ್ಷರಿಗೆ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತ ಹೇಳ್ಕೊಂಡು ಮಹಿಳಾ ಸದಸ್ಯರ ಅಧ್ಯಕ್ಷರಿಗೆ ಆ ರೀತಿಯ ಒಂದು ಏನೇ ರೀತಿ ಯಾವುದೇ ರೀತಿಯ ತಪ್ಪು ಇಲ್ಲದೆ ವಿಶ್ವೇಶ್ವರಯ್ಯ ಏನು ಕಟ್ಟಡದ ಚರ್ಚೆ ಆಗುವಾಗ ಆ ರೀತಿ ಅವರ ಮೇಲೆ ಆರೋಪ ಮಾಡಿದ್ರು. ಪ್ರತಿ ಸಭೆಯಲ್ಲಿ ಕೂಡ ಯಾವುದೇ ರೀತಿಯ ಒಂದು ನಾವು ಮಾತಾಡಲಿಕ್ಕೆ ನಿಂತು ಕೂಡ ನಾನು ನೋಡ್ತೇನೆ ಹಿಂದೆ ಕೂಡ ಹೀಗೆ ಮಾಡುದಿದೆ. ನನ್ನನ್ನು ಯಾವ್ದು ಅವ್ರಿಗೆ ಮಾಡುವ ಅಧಿಕಾರಗಳು ಇಲ್ಲ. ಯಾವುದೇ ಒಂದು ಸದಸ್ಯನಿಗೆ ಇನ್ನೊಬ್ಬ ಸದಸ್ಯರಿಗೆ ಕೂತ್ಕೊಳ್ಳಿಗಳ ಅಧಿಕಾರ, ಅವರೊಬ್ಬರು ಸದಸ್ಯರು ಅದನ್ನು ಎಣಿಸ್ಕೊಳ್ಬೇಕು. ಅವರು ನನಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಹಾಕಿದೆ ಅಂತ ನನಗೆ ಗೊತ್ತಿದೆ, ನನಗೆ ಜ್ಞಾನ ಇದೆ. ನಾನು ಉಡುಪಿ ಒಬ್ಬ ಒಂದು ಅವರ ಏರಿಯಾದ ಏನು ಮನೆಗಳಿವೆ ನೀರು ಹೋಗುದಿಲ್ಲ, ಅಲ್ಲಿ ಕೂಡ ನೀರು ಸಪ್ಲೈ ಮಾಡುವ ನಾನು ಕಳೆದ 3-4 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಅವ್ರ ನಂಬರ್ಗಳು ಎಲ್ಲ ಇದೆ, ಅದನ್ನು ನಾನು ಹೇಳಿಕೆ ಹೋಗುದಿಲ್ಲ. ಅದೆಲ್ಲ ನಮ್ಮ ಡ್ಯೂಟೀಸ್ಗಳು, ಕರ್ತವ್ಯಗಳು. ನನ್ನನ್ನು ಏಕೆ ನನ್ನ ಪಕ್ಷ ಇರ್ಬೋದು, ನನ್ನ ನಾಯಕರುಗಳು ಏಕೆ ಮಾಡಿದ್ದು, ನನ್ನನ್ನು ಸೇವೆ ಮಾಡಲಿಕ್ಕೆ ಮಾಡಿದ್ದಾರೆ, ನನ್ನ ಚಾಕರಿ ಮಾಡಲಿಕ್ಕೆ. ನಾನು 35 ವಾರ್ಡ್ಗಳಲ್ಲಿ ಚಾಕರಿ ಮಾಡಲಿಕ್ಕೆ ಇವತ್ತಿಗೂ ಬದ್ಧ, ನಾಳೆಗೂ ಬದ್ಧ ಅಂತ ಹೇಳಿಕೆ ಇಟ್ಟಿದ್ದಾರೆ. ಅದು ನೀರಿರ್ಬೋದು, ದಾರದೀಪ ಇರ್ಬೋದು. ಏಕೆ ನಾನು ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಂದು ಚಾನೆಲ್ಗಳಲ್ಲಿ ಕೂತ್ಕೊಂಡು ನನ್ನ ನಂಬರೇಕೆ ಜನರಿಗೆ ಕೊಡ್ತೇನೆ? ಕಷ್ಟ ಇದ್ರೆ ಹೇಳಿ, ನಮಗೆ ನಮ್ಮನ್ನು ಪರಿಹಾರ ಮಾಡ್ಲಿಕ್ಕೆ ಒಳಗೆ ಹಾಕಿದ್ದಾರೆ, ನಾವು ಮಾಡ್ತೇವೆ ಅಂತ ಹೇಳ್ಕೊಂಡು ಒಂದಂತೂ ಸ್ಪಷ್ಟ. ಓಕೆ ಓಕೆ, ನಮಗೆ ಅಧಿಕಾರ ಕೊಟ್ಟದ್ದು ಜನರ ಸೇವೆ ಮಾಡ್ಲಿಕ್ಕೆ, ಖಂಡಿತ ಗರ್ಭರ್ ತೋರಿಸಲ್ಲ. ಎಸ್ ಎಸ್ ಎಸ್, ಬಹಳ ಚೆನ್ನಾಗಿ ರಮೇಶ್ ಕಂಚಂದ್ರೆ, ನಿಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ ನಿಮ್ಮ ಜೊತೆಗೆ. ಮುಂದಿನ ವಿರಾಮದ ಬಳಿಕ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇವೆ. ವೀಕ್ಷಕರೇ, ನಾವು ಈಗ ಏನು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ, ಅದರ ಮಧ್ಯದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕದನ ಕಲಾಪ ಮುಂದುವರಿತಾ ಇದೆ. ವೀಕ್ಷಕರೇ, ಏನು ಇವತ್ತಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ, ಮೊದಲಿಗೆ ಒಂದು ಪ್ಯಾಕೇಜ್ ನೋಡಿದ್ವಿ, ಅದರಲ್ಲಿ ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಅನ್ನಿಸ್ತದೆ, ಗ್ರಾಮೀಣ ರಾಜಕೀಯ ವ್ಯವಸ್ಥೆಗಳು, ಗ್ರಾಮೀಣ ರಾಜಕಾರಣಿಗಳು ಬಹುಶಃ ಕೇಂದ್ರ ಮತ್ತು ರಾಜ್ಯದ ಪ್ರತಿನಿಧಿತ್ವವನ್ನು ಸಂಪಾದಿಸಲಿಕ್ಕೆ ಹೊರಡ್ತಾ ಇದೆಯಾ ಅನ್ನುವಂಥ ಒಂದು ಎಲ್ಲ ರಾಜ್ಯ ವಿಧಾನಸಭೆ ಮತ್ತು ಸಂಸತ್ತು ವಿಧಾನ ಪರಿಷತ್ತುಗಳಲ್ಲಿನ ಕಲಾಪಗಳನ್ನು ಅನುಕರಣೆ ಮಾಡಲಿಕ್ಕೆ ಹೋಗ್ತಾ ಇದೆಯಾ ಅನ್ನುವಂಥ ಭಾವನೆಗಳು ಎಲ್ಲೋ ನಮ್ಮ ಮೂಲೆಯಲ್ಲಿ ಕೊರಿಲಿಕ್ಕೆ ಆರಂಭ ಆಗ್ತಾ ಇದೆ. ವೀಕ್ಷಕರೇ, ಬಹುಶಃ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಇಂತಹ ಗೊಂದಲಗಳು ನಾವು ಸಾಕಷ್ಟು ಕಡೆ, ಕಾರ್ಕಳ ಪುರಸಭೆ ಇರ್ಬೋದು, ಉಡುಪಿ ಕುಂದಾಪುರ ಪುರಸಭೆ ಇರ್ಬೋದು, ಉಡುಪಿ ನಗರಸಭೆ ಇರ್ಬೋದು, ಎಲ್ಲ ಕಡೆಗಳಲ್ಲೂ ನಾವು ಬಹುತೇಕ ಸಮಯವನ್ನು ಕಲಾಪಗಳನ್ನು ಮಾತ್ರ ತಿಂತಾ ಇದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ. ನಮ್ಮ ಅತಿಥಿಗಳಾದಂತಹ ರಮೇಶ್ ಕಾಂಚನ್ ಅವರು ನಮ್ಮ ಜೊತೆಗಿದ್ದಾರೆ. ಕಾಂಚನ್ರೇ, ತಾವು ಹೇಳ್ತಾ ಇದ್ರಿ ಏನು ರಾಜಕೀಯ ಒಂದು ರಾಜ್ಯ ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ ಅಂತ ಏನು ತಾವು ಹೇಳ್ತಾ ಇದ್ರಿ? ನೋಡಿ, ಇವತ್ತು ಯಶಪಾಲ್ ಸುವರ್ಣರವರು ಅವರು ತಿಳ್ಕೊಂಡಿದ್ದಾರೆ ನಾನು ಜಿಲ್ಲಾ ಮಟ್ಟಿಗೆ ರಾಜ್ಯ ಮಟ್ಟಿಗೆ ಬೆಳೆದಿದ್ದೇನೆ ಅಂತ ತಿಳ್ಕೊಂಡಿದ್ದಾರೆ. ಕಳೆದ ಮೂರು ಅವಧಿಯಲ್ಲಿ ಆಯ್ಕೆ ಆಗಿದ್ದಾರೆ. ಬಟ್ ಸದನದಲ್ಲಿ ಯಾವ ರೀತಿ, ಯಾವ ಸದಸ್ಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಸದನದ ಗೌರವ ಏನು, ಸ್ಥಾನಮಾನ ಏನು ಅಂತೇಳಿ ಅವ್ರು ತಿಳ್ಕೊಂಡು ಮಾತಾಡಬೇಕಾಗಿದೆ. ಹಿಂದೆ ನಿತ್ಯಾನಂದ ಒಳಕಾಡ ಇರ್ಬೋದು, ಜನಾರ್ದನ್ ಭಂಡಾರ್ಕರ್ ಇರ್ಬೋದು, ಅಥವಾ ಮೀನಾಕ್ಷಿ ಮಾಧವನ್ ನಮ್ಮ ಅಧ್ಯಕ್ಷರಿಗೆ ಇರ್ಬೋದು, ಇವರಿಗೆಲ್ಲ ಯಾವ ರೀತಿ ಆಯಿತು, ನಾವು ಒಪ್ಕೊಳ್ಳೋ, ನಮಗೆ ಏನು ಗೊತ್ತಿಲ್ಲ, ಹೊಸಬ್ರು ಅವರ ತಲೆಯಲ್ಲಿದೆ, ನಾವು ಹೊಸಬ್ರು ಏನು ಗೊತ್ತಿಲ್ಲ, ಆಯಿತು ಹೊಸಬ್ರು ಒಪ್ಪುವಂಥದ್ದೇ. ಆದರೆ ಎಲ್ಲಿ ಕೂಡ ನಾವು ಶಬ್ದವನ್ನು ಯಾವ ರೀತಿಯಲ್ಲಿ ಯಾವ ಶಬ್ದ ಉಪಯೋಗ ಮಾಡುವ ಅದೇ ಶಬ್ದದಲ್ಲಿ ಉಪಯೋಗ ಮಾಡ್ತೇವೆ, ನಮ್ಗೆ ಗೊತ್ತಿದೆ. ಇದೊಂದು ಸದನ ಗೌರವಂತ. ವಿ ಎಸ್ ಆಚಾರ್ಯ ಇರ್ಬೋದು, ರಂಗನಾಥನ ಇರ್ಬೋದು, ಆಸ್ಕರ್ ಬಿಂಡು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಬೆಳೆದವರು ಇದೇ ನಗರಸಭೆಯಿಂದ. ಸೊ ಈ ಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ನಮಗೆ ಗೊತ್ತಿದೆ. ನಮ್ಗೆ ಗೊತ್ತಿಲ್ಲದಿದ್ದರೂ ಇನ್ನೊಬ್ಬರ ತಿಳ್ಕೊಂಡು ನಾವು ಅನುಭವವನ್ನು ಪಡ್ಕೊಂಡು ನಾವು ಮಾತಾಡ್ತೇವೆ. ಅದು ಇವರ ತಲೆಯಲ್ಲಿ ನಾವು ರಾಜ್ಯ ಮಟ್ಟಿಗೆ ಬೆಳೆದಿದ್ದೇವೆ ಅಂಥೇಳಿ ಬಾಯಿ ಬಂದಾಗ ಮಾತಾಡ್ಲಿಕ್ಕೆ ಆಗ್ತದ? ನೇರ ಉಡುಪಿಯ ಜನ ಇದಕ್ಕೆ ಬುದ್ಧಿ ಕಳಿಸ್ತಾರೆ, ಭಾಳ ಬುದ್ಧಿವಂತರು ಇದ್ದಾರೆ, ಕಳೆದ 30 ವರ್ಷದ ಅಧಿಕಾರ ನಡೆಸಿದ್ದಾರೆ, ತಕ್ಷಣ ಇಳಿಸಿದ್ದಾರೆ. ಉಡುಪಿಯ ಜನತೆ ಜನರಕ್ಕಿಂತ ಇವರು ಯಾರೂ ಅಲ್ಲ, ನಾನು ಅಲ್ಲ, ಯಾರಲ್ಲ. ಜನ ಅಧಿಕಾರ ಕೊಡುವುದು ಕೂಡ ಜನರೇ, ಕಸಿಯುವುದು ಕೂಡ ಜನರೇ. ಹಾಗಾಗಿ ಜನರಿಗೆ ಯಾವಾಗಲೂ ನಾವು ಶರಣಿ, ಜನರ ಸೇವಕರಾಗಿ ನಾವು ಬಂದದ್ದು. ನಾನಂತೂ ಜನರ ಎಲ್ಲಿವರೆಗೆ ನಿಮಗೆ 5 ವರ್ಷ ಅವಧಿ ಕೊಟ್ಟಿದೆ ಅಲ್ಲಿವರೆಗೆ ಜನರ ಚಾಚು ತಪ್ಪದೆ ನಾವು ಸೇವೆ ಮಾಡ್ಲಿಕ್ಕೆ ಬಂದವರು ಅಂತೇಳಿ ನಾನು ಅಂತ ಅನಿಸ್ಕೊಂಡಿದ್ದೆ. ಎಸ್ ಜನಾರ್ದನ್ ಭಂಡಾರ್ಕರ್, ಏನು ಈಗ ಒಟ್ಟಾರೆಯಾಗಿ ಚರ್ಚೆಗಳು ನಡೀತಾ ಇದೆ, ಕುಡಿಯುವ ನೀರಿನ ಬಗ್ಗೆ ನಿಜವಾಗ್ಲೂ ಏನು ಕೊಟ್ಟಿದ್ದೀರಿ ನೀವು? ಕುಡಿಯುವ ನೀರಿನ ಬಗ್ಗೆ ಹೇಳುವುದಾದರೆ, ನಾವು ನವೆಂಬರ್ ತಿಂಗಳಲ್ಲಿ ಸುಮಾರು ಉಡುಪಿಯ ನಗರದಾದ್ಯಂತ ಸರ್ಕಾರಿ ಬಾವಿಗಳನ್ನು ಸುಮಾರು ನೋಡಿ ಇಲ್ಲಿ ತೋರ್ತಾರೆ, 24/11/2016 42 ಕಡೆ ಬಾವಿಗಳನ್ನು ಸುರಿಗೆ ಗುರುತಿಸಿಕೊಂಡೆವು. ಅದ ನಂತರ ಗುರುತಿಸಿದ್ದ ತೋಡಿದ ಅಲ್ಲ, ಎಲ್ಲಿ ಸರ್ಕಾರದ ಬಾವಿ ಇದೆ, ನೀರು ಎಲ್ಲಿದೆ, ಎಲ್ಲಿ ನೀರು ಕಮ್ಮಿ ಆಗಿ ಕೊಡ್ಬೇಕಲ್ಲ ಜನರಿಗೆ, ಅದಕ್ಕೆ ನಾವು ಗುರುತಿಸಿಕೊಂಡಿದ್ದೇವೆ. ಆಗ ಅದ ನಂತರ ಬೋರ್ವೆಲ್ಗಳನ್ನು ಪ್ರಥಮವಾಗಿ ಮತ್ತೆ ಬೋರ್ವೆಲ್ಗಳನ್ನು ನಾವು ಅನಂತನಗರದ ಮಣಿಪಾಲದಲ್ಲಿ 2 ಬೋರ್ವೆಲ್ಗಳನ್ನು ಅದೇ ರೀತಿ ನಿಟ್ಟೂರಲ್ಲಿ 2. ಬಂಡರ್ಕರ್ ನೋಡಿ, ಇವತ್ತು ಅನಂತನಗರ ಅಂತ ಹೇಳೋದು ನಂಗೆ ನೆನಪಂತು. ಅನಂತನಗರದಲ್ಲಿ ಕಳೆದ ಎಷ್ಟು ಸಮಯದ ಬೋರ್ವೆಲ್ ಅನ್ನು ರಿಪೇರಿ ಮಾಡಿ ಜನರಿಗೆ ನೀರು ಕೊಡುವಂತದ್ದಾಯ್ತು. ಸಚಿವರು ಸ್ವತಃ ಬಂದು ಆ ಬೋರ್ವೆಲ್ನಿಂದ ನೀರು ಜನರಿಗೆ ಕೊಡುವಂಥದ್ದು ಕೆಲಸ ಮಾಡಿದರು. ಮತ್ತು ನಿನ್ನೆ ಅಲ್ಲ ಮೊನ್ನೆ 18 ಟ್ಯಾಂಕರ್ ನೀರು ಕೊಟ್ಟಿದ್ದಾರೆ. ಆ ಸದಸ್ಯರು ಕೂಡ ಇವತ್ತು ಏನು ಮಾಡಿದಿರಿ ನೀವು, ನೀರಿನ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಿದಿರಿ ಅಂತ ಕೇಳ್ತಾರೆ. ಇದು ಬೇಸರ ತರುವಂಥದ್ದು. ಓಕೆ, ನಾವು ಮಾಡಿದ್ದನ್ನು ಜನರಿಗೆ ಹೇಳಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ, ನಾವು ನಗರಸಭೆ ಜನರಿಗೆ ಪರವಾಗಿ ಏನು ಮಾಡಿದ್ದೇವೆ ಅಂತೇಳಿ ಇದನ್ನು ಜನರಿಗೆ ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ನಾವು ಬಿಡ್ತಾ ಇದ್ದೀವಿ. ಕಳೆದ ಬಾರಿ ಟಾಸ್ಕ್ ಫೋರ್ಸಲ್ಲಿ ಏನು ಸರ್ಕಾರದಿಂದ ಹಣ ಸಿಕ್ಕಿತ್ತು, ಅದು ಇವರ ಶಾಸಕರ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಕೂಡ ಬಂದ ಹಣದಲ್ಲಿ ಅನಂತನಗರದಲ್ಲಿ ಹುಡುಕೋ ಕಾಲೋನಿಯಲ್ಲಿ 2 ಬೋರ್ವೆಲ್ಗಳನ್ನು ಪುನರುಜ್ಜೀವಗೊಳಿಸಿತ್ತು. ಅದೇ ರೀತಿ ನಾವು ದುಗ್ಲಿ ಪದವಿನಲ್ಲಿ ಕೂಡ ಬೋರ್ವೆಲ್ಗಳನ್ನು ಪುನರುಜ್ಜೀವಗೊಳಿಸಿತ್ತು. ಅಷ್ಟೇ ಅಲ್ಲ, ಈ ವರ್ಷ ಅನಂತನಗರದಲ್ಲಿ 2, ನಿಟ್ಟೂರಲ್ಲಿ 2, ಈಶ್ವರನಗರದಲ್ಲಿ 2, ಅದೇ ರೀತಿ ಕಕ್ಕುಂಜೆ ದೇವಿಕಟ್ಟೆಯಲ್ಲಿ ಹೊಸ ಬೋರ್ವೆಲನ್ನು ನಿರ್ಮಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದೇ ರೀತಿ ಕರಂಬಳ್ಳಿಯಲ್ಲಿ ಮಹಾಲಕ್ಷ್ಮಿ ಇಲೆ ಹೋಟೆಲ್ ಅದನ್ನು ಮಾಡಿತು, ಪುನರುಜ್ಜೀವಗೊಳಿಸಿತು. ಮೂಡುಸಗರೆಯಲ್ಲಿ ಪುನರುಜ್ಜೀವಗೊಳಿಸಿತು. ಅದೇ ರೀತಿ ಪರಂಪಳ್ಳಿ ಏನು ವಾರ್ಡಿನ ಹೆರ್ಗ ಸಹಕಾರಿ ಸೊಸೈಟಿಯ ಹತ್ತಿರ ಕಟ್ಟಡದ ಎದುರಿನಲ್ಲಿ ಪ್ರಕ್ರಿಯೆ ಜಾರಿಯಲ್ಲಿದೆ.
ಬೋರ್ವೆಲ್ ಸರಿ ಮಾಡೋದು, ಮಣಿಪಾಲ ವಾರ್ಡಿನ ಹುಡುಕೋ ಕಾಲೋನಿಯ ಹಳೆಯ ಜ್ಯೋತಿ ಬೇಕರಿ ಹತ್ತಿರ, ಮಣಿಪಾಲದ ವಾರ್ಡಿನ ಹುಡುಕೋ ಕಾಲೋನಿಯ ಥಾಮಸ್ ಅಂಗಡಿ ಹಿಂಬದಿ, ಪರ್ಕಳ ಸಣ್ಣಕ್ಕಿ ಬೇಟಿನಲ್ಲಿ ಐದು ಸೆಂಟ್ಸ್ನಲ್ಲಿ, ಅಷ್ಟೇ ಅಲ್ಲ ಇಂದ್ರಾಳಿ ವಾರ್ಡಿನ ದುರ್ಗಾನಗರದ ಎರಡು ಮೂರು ಬೋರ್ವೆಲ್ಗಳನ್ನು ಸರಿಯಾಗಿಟ್ಟು ಇವತ್ತು ಅವರು ಅಭಿನಂದಿಸಲಿ ಅಲ್ಲೆಲ್ಲ ಮಾಡಿದೆ. ಅಷ್ಟೇ ಅಲ್ಲ ಈ ತೆರೆದ ಬಾವಿಗಳಲ್ಲಿ, ತೆರೆದ ಬಾವಿಗಳ ವಡಮಾಂಡೇಶ್ವರನ ಐ ಡಿ ಎಸ್ ಎಂ ಟಿ ಅಂಗಡಿ ಹತ್ತಿರ, ಉದ್ದಿನ ಹಿತ್ತಲಲ್ಲಿ, ಕೊಡಗೂರು ಶಂಕರನಾರಾಯಣ ದೇವಸ್ಥಾನದ ಬಳಿ, ಗುಂಡುಬೈಲು ಶಿವಪಾಲನ ಮನೆಯ ಬಳಿ, ಕೊಡಂಕೂರು ಅಂಗನವಾಡಿ ಬಳಿ, ಬಾಚನಬೈಲು ಬಿಡಿನಗುಡ್ಡೆ, ಪದ್ಮನಾಭನಗರ ಚಿಟ್ಪಡಿ, ಕುಂಜಿಬೇಟು ಮೀನು ಮಾರ್ಕೆಟು, ಭುಜಂಗ ಪಾರ್ಕ್ ಬಾವಿ, ಇದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಇವ ನಾವು ರೆಡಿ ಮಾಡಿದ್ದೇವೆ. ಆಯಾ ಭಾಗದಲ್ಲಿ ನಾವು ನೀರು ಕೊಡ್ತಾ ಇದ್ದೇವೆ, ಇದನ್ನು ಹೇಳಿಕೆ ಬಿಡುವುದಿಲ್ಲ. ನಮಗೆ ಮಾತಾಡ್ಲಿಕ್ಕೆ ಇಲ್ಲ, ಇವತ್ತು ಸ್ಪಂದನ ಚಾನೆಲ್ ಮುಖಾಂತರ ಜನರಿಗೆ ತಿಳಿಸಬೇಕಾಗಿದೆ. ನಾನು ಕೆಲಸ ಆಗಿದೆ ಈಗ. ಓಕೆ, ನಿತ್ಯಾನಂದ ಒಳಕಡೆ ಅವರ ತಾವೇನು ಹೇಳ್ತಾ ಇದ್ರಿ, ಈಗ ಬಹುಶಃ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಷ್ಟು ಸ್ವಾತಂತ್ರ್ಯ ನಂತರದಲ್ಲಿ ಪ್ರತಿ ವರ್ಷವೂ ಬೇಸಿಗೆಯಲ್ಲಿ ಬರುವಂತದ್ದೇ, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಥವಾ ಸ್ಥಳೀಯ ಸರ್ಕಾರಗಳಲ್ಲಿ ಇರಬಹುದು. ಈ ಸಮಸ್ಯೆ ಹಿಂದೂ ಇತ್ತು, ಬಿಜೆಪಿ ಸರ್ಕಾರ ಇದ್ದಾಗಲಿತ್ತು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಇದೆ. ಏನು ಈ ವರ್ಷ ಮಳೆ ಬೇರೆ ಇಲ್ಲ, ಅದಕ್ಕೆ ಈ ನೀರಿಗೆ ಸರ್ಕಾರ ಇಲ್ಲ, ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ನೀರಿಗೆ ಸರ್ಕಾರ ಇಲ್ಲ. ನೀರು ಯಾವಾಗ ಸಿಗ್ತದೆ ಆವತ್ತಿಗೆ ನಾವು ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದವಾಗ ನೀರು ಇರ್ತದೆ ಅದನ್ನು ಕಾಂಗ್ರೆಸ್ ನೀರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾವು ಈಗ ನನ್ಗೆ ಸಣ್ಣ ಒಂದು ಸಲಹೆ, ಭಂಡಾರಕರ್ ಅವರು ಏನೊಂದು ಬಾವಿಯ ಒಂದು ಏನು ಲೆಕ್ಕ ಕೊಟ್ಟಿದ್ದಾರೆ, ಅದರ ಕಾಪಿ ನನಗೆ ಬೇಕು. ಖಂಡಿತ ಕೊಡ್ತೇವೆ, ಯಾಕಂತ ಹೇಳಿದ್ರೆ ನನಗೆ ಬೇಕು. ಯಾಕಂದ್ರೆ ನನಗೆ ನೀರು ನಾನು ಕೊಡುವಂಥ ಮನುಷ್ಯ, ಆಯಾ ಪ್ರದೇಶದಲ್ಲಿ ಆಯಾ ಪ್ರದೇಶ ನಾನು ಪಂಪನ್ನು ಹಾಕಿ ನಾನು ಆ ಸರ್ಕಾರಿ ಭೂಮಿ ಬಾವಿ ಏಲಿದೆ ಅಲ್ಲಿಯೇ ನೀರನ್ನು ಕೊಟ್ಟು ನಾನು ಆ ಪ್ರದೇಶಕ್ಕೆ ನಾನು ಕೊಡಲಿಕ್ಕೆ ಬಯಸ್ತೇನೆ. ಯಾಕಂತೇಳಿ ಇವರು ಕೊಡ್ತಾರೆ, ಯಾರು ನಗರಸಭೆಯವರು ಕೊಡ್ಬೋದು, ಆದರೂ ಕೂಡ ಕೆಲವೊಮ್ಮೆ ಆಗುವುದಿಲ್ಲ, ಅದನ್ನು ನಾನು ಭರಿಸುವಂಥ ನಾನು ಕೆಲಸವನ್ನು ಮಾಡ್ತೇನೆ. ಅದಕ್ಕೆ ಆ ಬಾವಿಯಲ್ಲಿ ಇಷ್ಟು, ಆ ಬಾವಿಯಲ್ಲಿ ನೀರು ಇದೆಯಾ ಇಲ್ಲವಾ, ಅಥವಾ ಅದರ ಏನು ಗುಣಮಟ್ಟ ಏನಿದೆ ಅಂತೇಳಿ ನಾನು ಪರಿಶೀಲಿಸಬೇಕಾಗ್ತದೆ. ಯಾಕಂದ್ರೆ ನಾವು ಕೊಡುವ ಒಟ್ರಸಿ ಈಗ ಎಲ್ಲ ಬಾವಿಗಳಲ್ಲಿ ಈಗ ನಾವು 12 ಬಾವಿಯಲ್ಲಿ ಮಾತ್ರ ನಾವು ತೆಗೆದಿದ್ದೇವೆ, ಎಲ್ಲ ಬಾವಿಯಲ್ಲಿ ನಾವು ತೆಗಲಿಲ್ಲ, ಅಗತ್ಯ ಬಿದ್ದೇಗ ಅಂತ ಅದು ರಿಸರ್ವ್ ಇಟ್ಟಿದ್ದೇವೆ. ಅದನ್ನು ಹೇಳಿದೆವು ನಾನು, ಈ 12 ಬಾವಿಯಲ್ಲಿ ಬಿಟ್ಟು ಆ ಬಾವಿಯಲ್ಲಿ ನೀರು ತೆಗಲಿಲ್ಲ. ಕಳೆದ ಬಾರಿ ಹೇಳಿದ್ದಾರೆ 42 ಬಾವಿಗಳು ನಮ್ಮದು. ಆಯ್ತು, ನೀವು ನಿತ್ಯಾನಂದ ಒಳಕಡೆ ನನ್ನ ಆಕ್ಷೇಪ, ಯಾಕಂತ ಹೇಳಿದ್ರೆ ನಾನು ಕೂಡ ನಗರಸಭೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಆ ರೀತಿಯಲ್ಲಿ ನಾನು ಜನರ ಒಂದು ಬೇಡಿಕೆಯನ್ನು ನಾನು ಸ್ಪಂದಿಸುವ ದಾನಿಗಳಿಂದ ಸ್ಪಂದಿಸುವ. ಹಾಗಿರುವಾಗ ನನಗೆ ಒಂದು ಸರ್ಕಾರದ ಒಂದು ಬಾವಿ ಇರುವಾಗ ಅಲ್ಲಿ ಬಾವಿಯಲ್ಲಿ ನೀರಿದೆ, ನಾನು ಇಲ್ಲಿಂದ ಉಡುಪಿಯಿಂದ ಅಲ್ಲಿ ಹೋಗಿ ಬರುವಾಗಂತ ಬಹುಶಃ ವಿರೋಧ ಪಕ್ಷಗಳಲ್ಲಿರುವಂಥ ಸದಸ್ಯರು ಕೂಡ ನಿಮ್ಮ ಮನೋಸ್ಥಿತಿಯನ್ನು ಇಟ್ಟುಕೊಂಡದಿದ್ದರೆ ನಾವು ಒಟ್ಟು ಸೇರಿಕೊಂಡು ಆಡಳಿತ ಪಕ್ಷ ಮತ್ತು ನಾವು ಒಟ್ಟು ಸೇರಿಕೊಂಡು ನೀರು ಕುಡಿಯುವ ನೀರಿನ ಸೌಲಭ್ಯ ಮಾಡಿಕೊಡುವ, ನಾವು ಸಹಾಯ ಮಾಡ್ತೇವೆ ಅಂತ ಹೇಳುವಂಥದ್ದು. ಕಲಾಪಗಳಲ್ಲಿ ಈ ಚರ್ಚೆಗಳು ಬರ್ತಿರಲಿಲ್ಲ, ಈ ಅಸಭ್ಯ ವರ್ತನೆಗಳು ಬರ್ತಿರಲಿಲ್ಲ. ಏ ನೀನು ಯಾರು, ನೀನು ಯಾಕೆ ಮಾತಾಡ್ತೀಯ, ನೀನು ಕೂತ್ಕೊ ಅಂತೇಳುವಂಥ ಒಂದು ಪ್ರಶ್ನೆಗಳು ಮಾತುಗಳು ಕೂಡ ಅಸಭ್ಯವಾಗಿ ಜನರ ಮುಂದೆ ಇವತ್ತು ನಮ್ಮ ಇದು ಮಾಧ್ಯಮಗಳ ಮುಂದೆ ಬಂದು ನಿಲ್ಲುವಂಥ ಪ್ರಶ್ನೆಯೂ ಇರ್ತಿರಲಿಲ್ಲ ಅಂತ ಕಾಣುತ್ತೆ. ಮಾಧ್ಯಮದವರು ಇರ್ತಾರೆ ಅಲ್ಲಿವರೆಗೆ ಹೀಗೆ ಬಿರುಸಿನ ಒಂದು ವಿಚಾರ ಅಂದ್ರೆ ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಮೀಟಿಂಗ್ ಬರಬಾರ್ದು ಅಂತ ಹೇಳೋದು. ಅಲ್ಲ ನೀವು ಎಲ್ಲಿವರೆಗೆ ಇರ್ತೀರಿ ಮಾಧ್ಯಮದವರು, ಅಲ್ಲಿವರೆಗೆ ಇದೇ ರೀತಿ ಯಾವುದು ಜನರ ಪರವಾಗಿ ಅಲ್ಲ ಚರ್ಚೆ, ತನ್ನ ಸ್ವತಃ ಪ್ರತಿಷ್ಠೆಯ ಚರ್ಚೆ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಚರ್ಚೆ ಜನರಿಗೋಸ್ಕರ ಊರಿಗೋಸ್ಕರ ಆ ಚರ್ಚೆ ಇಲ್ಲ, ಬರೀ ಪ್ರತಿಷ್ಠೆಗೋಸ್ಕರ ನಾನು ಹೀಗೆ ಮಾತಾಡಿದ್ದೇನೆ ಆ ರೀತಿಯ ಒಂದು ಚರ್ಚೆ ಇದು ಬಹಳ. ಇನ್ನೊಂದೇನಂದ್ರೆ ಈಗ ನಾವು ಹೊಸಬ್ರು ಇರ್ಬೋದು, ಆದರೆ ಜನರ ಬಗ್ಗೆ ನಮಗೆ ಕಾಳಜಿ ಇದೆ, ಮತ್ತೆ ನೀತಿ ಪಾಠ ಬಗ್ಗೆ ಯಾರ್ದ ನಮಗೆ ಪಾಠ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಅಂತೇಳಿ. ಇನ್ನೊಂದೇನಂದ್ರೆ ನಾವು ಜನರ ಆಯ್ಕೆ ಮಾಡಿದ್ದಾರೆ ನಮ್ಮನ್ನು, ನಗರಸಭೆ ಇಷ್ಟು ಬಹುಮತ ಕೊಟ್ಟು ಜನ ಆಯ್ಕೆ ಮಾಡಿದ್ದಾರೆ, ನಮ್ಮ ಕರ್ತವ್ಯ ಜನರ ಕೆಲಸ ಮಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು, ರಸ್ತೆ ಮಾಡಬೇಕು, ನೀರು ಕೊಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಇದೆಲ್ಲ ನಮಗೂ ಗೊತ್ತಿದೆ. ಇದನ್ನೆಲ್ಲ 100% ಆಗಿ ನಾವು ಮಾಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರ್ಬೋದು, ಅಲ್ಲಿ ಏನಾಗ್ತದೆ ಅಂದರೆ ಕೆಲವು ವಾರ್ಡಿನ ಸದಸ್ಯರದ್ದು ಕೂಡ ಕರ್ತವ್ಯ ಇರ್ತದೆ. ನಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ, 5 ವರ್ಷ ಮಲ್ಕೊಳ್ಳುವ ಅಂತೇಳಿ ಅಲ್ಲ, ಜನರ ಸೇವೆ ಮಾಡಬೇಕು, ಜನ ಹೇಳಿದ ತಕ್ಷಣ ಓಡಬೇಕು. ನಾನು ಇವತ್ತು ಮೀಟಿಂಗ್ ಹೋಗಬೇಕಾದ್ರೆ 3 ಟ್ಯಾಂಕರ್ ನೀರನ್ನು ಕೊಟ್ಟು ಓಡಿ ಬಂದಿದ್ದೇನೆ. ತಕ್ಷಣ ನಮ್ಮ ನೀರಿನ ಏನು ವಿಚಾರದಲ್ಲಿ ಮಂಡಿಸಿ ಆ ವಿಚಾರವನ್ನು ಆ ಉಲ್ಲೇಖ ಮಾಡಿ ಆ ಮೀಟಿಂಗ್ನ ವಿಷಯ ಚರ್ಚೆ ಮಾಡಿ ವಾಪಸ್ ಬಂದು 3 ಟ್ಯಾಂಕರ್ ಒಟ್ಟು 6 ಟ್ಯಾಂಕರ್ ನನ್ನ ವಾರ್ಡ್ ಇವತ್ತು ನೀರು ಸಪ್ಲೈ ಮಾಡಿ ಬಂದಿದ್ದೇನೆ. ಇದು ನಮ್ಮ ಕರ್ತವ್ಯ ಇರ್ತದೆ, ಇದನ್ನು ಮಾಡಿ ನಾವು ನಗರಸಭೆ ಒಳಗೆ ಹೋಗಬೇಕು. ಈಗ ಒಟ್ಟಾರೆ ಆಗಿ ನಾನು ಕನ್ಕ್ಲೂಷನ್ ಕೇವಲ 2 ತಿಂಗಳು ನಿರಂತರ ಜನರಿಗೆ ನೀರು ಬೇಡ. ಈ ಅಭಾವ ಇರುವ ಸಂದರ್ಭ ನಾವು ಜನರ ಒಟ್ಟಿಗೆ ಇರುವಂತದ್ದು ನಮ್ಮ ಕರ್ತವ್ಯ.
ಅದು ಮಾಡ್ಬೇಕು. ಈಗ ನನಗೆ ಕಾಂಚನ್ರ ಈಗ ನನಗೆ ಕನ್ಕ್ಲೂಷನ್ ಬರ್ತಾ ಇದ್ದಾನೆ. ಈಗ ಒಟ್ಟಾರೆಯಾಗಿ ಇವತ್ತು ಕೊನೆ ಪಕ್ಷ ಉಡುಪಿ ನಗರಸಭೆಯಲ್ಲಾದ್ರೂ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ಚರ್ಚೆಗಳಾಗುವಾಗ ಯಾವ ರೀತಿಯ ಕನಿಷ್ಠ ಪ್ರಜ್ಞೆಯನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡು ಕೂಡ ಇಟ್ಟುಕೊಳ್ಬೇಕು ಅಂತ ತಾವು ಹೇಳ್ತೀರಿ ನಿತ್ಯಾನಂದ ಗೋಳಕಾಡ ಅವರು, ಎರಡೇ ಮಾತಲ್ಲಿ ಹೇಳಿ. ಈಗ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಚರ್ಚೆ ಆಗ್ತಾ ಇರಬೇಕಾದ್ರೆ ನೋಡಿ, ಅಭಿವೃದ್ಧಿ ದೃಷ್ಟಿಯಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ನಗರಸಭೆಯಲ್ಲಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಇದಕ್ಕೆ ಆ ಮಟ್ಟಕ್ಕೆ ಹೋಗಿ ಆಗಿದೆ. ಇನ್ನು ಏನು, ಇನ್ನು ಸ್ವಲ್ಪ ದಿವಸ ಇರುವುದು, ಒಂದು ವರ್ಷ ಏನು ವರ್ಷ ಎಂಟು ತಿಂಗಳು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನು ಈಗ ನೋಡು, ಎಲ್ಲ ಯಾರಿಗೆ ಆಕ್ಷೇಪ ಹಾಕ್ಬೇಕು ಅದನ್ನು ಯಾರ್ದು ಇನ್ನು ಯಾಕೆ ಇಲೆಕ್ಷನ್ಗೆ ರೆಡಿ ಆಗಬೇಕು. ಆಗಿರುವಾಗ ಅದನ್ನು ಇನ್ನೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾವೇ ಏನಾದರೂ ಜಗಳ ಮಾಡಿಕೊಂಡು ಅದನ್ನು ಮೀರಿ ಈಗ ಸಾಮಾಜಿಕ ಕಳಕಳಿಯಿಂದ ತಾವು ಮಾತನಾಡೋದಾದ್ರೆ ಯಾವ ರೀತಿ ಒಬ್ಬರು ಸದಸ್ಯರು ಯಾವುದೇ ಪಕ್ಷ ಬೇರೆ ಅಲ್ಲ ಯಾವ ರೀತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಚುನಾವಣೆ ಪ್ರತಿ 5 ವರ್ಷಕ್ಕೊಂದ್ಸಲ ಬರ್ತದೆ ಹೋಗ್ತಾ ಇರ್ತದೆ. ಇದರಲ್ಲಿ ಒಮ್ಮೆ ಅಲ್ಲಿ ಸದನದಲ್ಲಿ ಏನು ಈ ಮಾತು ಆದಾಗ ಇನ್ನು ಬರುವ ಸದನದಲ್ಲಿ ಅದೇ ಮಾತು ಬರ್ತದೆ, ನೀವು ಅದನ್ನು ರಾಜೀನಾಮೆ ಕೊಡಬೇಕು, ನೀವು ಇದಕ್ಕೆ ನಾವು ತಪ್ಪು ಮಾಡಿದ್ದೀರಿ, ಅದೇ ಬರ್ತದೆ ಅಷ್ಟೇ ವಿನ ಮತ್ತೆ ಇನ್ನೂ ಅದು ಕಂಟಿನ್ಯೂ ಅಲ್ಲ. ಅದು ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸರಿ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ಸರಿ ನೀಡ್ಬೇಕು, ಸರಿ ನೀಡಲಿಕ್ಕೆ ಆಗುದಿಲ್ಲ. ಓಕೆ, ತಾವೇನ್ ಹೇಳ್ತಿದ್ರಿ ಬಂಡಾರಕರೇ, ಒಂದ್ ಎರಡೆಲ್ಲ ಮಾತಲ್ಲಿ ಹೇಳಿ ನೋಡಿ. ಆಯ್ಕೆಯಾದ ಅವ್ರು ಇರ್ಬೋದು, ನಾಮನಿರ ಸದಸ್ಯ ಇರ್ಬೋದು, ಸದನದ ಗೌರವವನ್ನ ಕಾಪಾಡಿಕೊಂಡು ತಮ್ಮ ಏನು ಜನರ ಏನು ಆಶೋತ್ತರಗಳಿವೆ, ಜನರ ಕಷ್ಟ ಕಾರ್ಪಣ್ಯಗಳಿವೆ, ಅದನ್ನ ಸಂವಿಧಾನದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಗೌರವಪೂರ್ವಕವಾಗಿ ಅವರಲ್ಲಿ ವಿಷಯದ ಏನು ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಆ ಸದನ ಇರುವುದು ಎಂಬುದನ್ನು ಎಲ್ಲರೂ ಅದರ ಸದಸ್ಯರು ನಗರಸಭೆ ಸದಸ್ಯರು ಎಲ್ಲರೂ ತಮ್ಮ ಹಕ್ಕು ಮತ್ತು ಬಾಧ್ಯತೆ ಮತ್ತು ಜವಾಬ್ದಾರಿ ಅರಿತುಕೊಂಡು ಅಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ. ಎರಡೇ ಲೈನಲ್ಲಿ ಹೇಳೋದಾದ್ರೆ ಈಗ ಬಂಡಾರಕರ್ ಅವರು ಹೇಳಿದಾಗೆ ಜನ 5 ವರ್ಷಕ್ಕೊಮ್ಮೆ ನಮ್ಮ ಎಲೆಕ್ಟ್ ಮಾಡ್ತಾರೆ. ಈ 5 ವರ್ಷದಲ್ಲಿ ನಾವು ಜನರಿಗೋಸ್ಕರ ಏನು ಮಾಡಬೇಕು ಇದನ್ನು ಸದನದಲ್ಲಿ ಚರ್ಚೆ ಮಾಡಿ ಹೊರತು ನಮ್ಮ ವೈಯಕ್ತಿಕ ವಿಚಾರವನ್ನು ಮಂಡಿಸಿ ಮಾಡ್ಲಿಕ್ಕೆ ಆ ಸದನ ಅಲ್ಲ ಅಂತ ಹೇಳಿ ನಾನು ಈ ಸ್ಪಂದನ ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಇವತ್ತು ಈ ಪ್ರೋಗ್ರಾಮ್ ನೋಡಿ ಆದ್ರೂ ಸದಸ್ಯರು ಇದನ್ನು ತಿಳಿದುಕೊಳ್ಳಬೇಕು. ವೀಕ್ಷಕರ ನಾವು ಇಷ್ಟೊತ್ತೇನು ಒಂದು ಗಂಟೆಗಳ ಕಾಲ ನಿರಂತರವಾಗಿ ಒಂದು ನಾವೇನು ಚರ್ಚೆಗಳನ್ನು ಮಾಡಿದ್ದೇವೆ, ಬಹುಶಃ ಒಂದು ಪ್ರಜ್ಞಾವಂತ ಸದಸ್ಯರಿಗೆ ಜನಪ್ರತಿನಿಧಿಗಳಾಗಿ ಜನರಿಂದ ಆಯ್ಕೆ ಆದಂತ ಜನಪ್ರತಿನಿಧಿಗಳಿಗೆ ಬಹುಶಃ ಎಲ್ಲ ಒಂದು ಕಡೆಯಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಪರಿಣಾಮಕಾರಿಯಾಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇದರ ಜೊತೆಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ನಿತ್ಯಾನಂದ ಒಳಕಾಡು ಮತ್ತು ರಮೇಶ್ ಕಾಂಚನ್ ಅವರು ಹಾಗೂ ಜನಾರ್ದನ್ ಭಂಡಾರ್ಕರ್ ಅವರಿಗೆ ಸ್ಪಂದನ ವಾಹಿನಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, ನಾವು ಏನು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ, ಬಹುಶಃ ಪ್ರಜ್ಞಾವಂತ ಜನಪ್ರತಿನಿಧಿಗಳು ಅಂತ ಹೇಳ್ತೇನೆ ನಾನು ಈ ಮತ್ತೆ ಏನು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವೇನು ಚರ್ಚೆಗಳನ್ನು ಮಾಡಬೇಕಾಗಿದೆ ಅದನ್ನು ಬಿಟ್ಟುಕೊಂಡು ಅಸಭ್ಯವಾಗಿ ಯಾವುದೋ ಒಂದು ಸ್ವಾರ್ಥ ರಾಜಕೀಯಕ್ಕಾಗಿ ಸ್ವಾರ್ಥ ಲಾಭಕ್ಕಾಗಿ ಮಾಡುವಂಥ ದಯವಿಟ್ಟು ಇಂತಹ ಒಂದು ಅಸಭ್ಯವಾದಂತಹ ಕದನ ಕಲಾಪಗಳನ್ನು ಮಾಡಬೇಡಿ. ಇನ್ನು ಮುಂದೆಗಾದರೂ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ, ಜನರ ಕೆಲಸ ಮಾಡಲಿಕ್ಕೆ ಜನಾರ್ದನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.